ಇಂದ್ರ ಇಂದ್ರನ ಕಾಮ ಕಾಮ ಪ್ರದ್ಯುಮ್ನ ಪ್ರದ್ಯುಮ್ನ ಸನತ್ ಕುಮಾರ ಮತ್ತೆ ಈ ಮತ್ತೆ ಉಳಿದ ಮೂರು ಜನ ಇದ್ದಾರಲ್ಲ ಸನಕ ಸನಂದನ ಸನತ್ ಸುಜಾತ ಅಂತ ಮೂರು ಜನ ಇದ್ದಾರಲ್ಲ ಇವರು ಎಲ್ಲಿ ಬರ್ತಾರೆ ಗೊತ್ತಾ ಹದಿನೆಂಟನೇ ಕಕ್ಷೆಯಲ್ಲಿ ಬರ್ತಾರೆ ಎಲ್ಲಿ ಎಂಟು ಎಲ್ಲಿ ಹದಿನೆಂಟು ಹದಿನೆಂಟನೇ ಕಕ್ಷೆಯಲ್ಲಿ ಬರತಕ್ಕಂಥವ್ರು ಈ ಥರ ಮೂರು ಜನ ಆದರೆ ವೇದವ್ಯಾಸ್ತಿಯಲ್ಲಿ ಹೇಳುವಾಗ ಮಾತ್ರ ನಾಲ್ಕು ಜನರನ್ನು ಒಟ್ಟಿಗೆ ಅಂದುಬಿಟ್ರು ಯಾಕೆ ಚತುರ್ಮುಖ ಬ್ರಹ್ಮನಿಂದ ಹೊರಗೆ ಬರುವಾಗ ಒಟ್ಟಿಗೆ ಬಂದವರು ಇವರೆಲ್ಲ ಬ್ರಹ್ಮನ ಚತುರ್ಮುಖನ ಮಾನಸ ಪುತ್ರರು ಅಂತ ಇವರನ್ನು ಕರೀತಾರೆ ಒಟ್ಟಿಗೆ ಹೊರಗೆ ಬಂದರು ಅದರಿಂದ ಒಟ್ಟಿಗೆ ವೇದವ್ಯಾಸ್ಥಿ ಹೇಳಿದರು ನಾವು ಮಾತ್ರ ಅವರನ್ನು ತಿಳ್ಕೊಳ್ಳುವಾಗ ತಾರತಮ್ಯದಿಂದಲೇ ತಿಳ್ಕೊಳ್ಬೇಕು ಆಚಾರ್ಯ ಮಧ್ವರು ಈ ಸಂದರ್ಭದಲ್ಲಿ ಎಲ್ಲೋ ಪುರಾಣದಲ್ಲಿ ವೇದವ್ಯಾಸ್ತಿಯವರು ಯಾವುದೋ ಪುರಾಣದಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಹೇಳಿರತಕ್ಕಂಥ ವಿಷಯವನ್ನು ತಂದ್ರು ಈ ಭಾಗವತದ ಶ್ಲೋಕಕ್ಕೆ ಜೋಡಿಸಿದರು ಹಾಗಾದ್ರೆ ಭಾಗವತ ನಾವು ಓದುವಾಗ ತುಲ್ಯ ತಪ ಶೀಲ ವ್ರತಾಹನ್ನ ಓದುವಾಗ ಈ ಶ್ಲೋಕವನ್ನು ಸೇರಿಸಿಕೊಂಡು ಓದಬೇಕು ಏನು ಹೇಳಿದ್ದಾರೆ ಅಲ್ಲಿ ಆಚಾರ್ಯ ವೇದವ್ಯಾಸ್ತಿಯವರು ಏನು ಸನಕಾದ್ಯ ಸಮ ಸರ್ವೇ ತತ್ರ ಶ್ರೇಷ್ಠ ಕುಮಾರಕಃ ಸನಕಾದ್ಯ ಅರ್ಥ ಆಯಿತು ಅರ್ಥ ಆಗುತ್ತಲ್ಲ ಸಮಾಹ ಸರ್ವೇ ತತ್ರ ಆ ನಾಲ್ವರಲ್ಲಿಯೂ ಕೂಡ ಮೊದಲು ಹೇಳುವಾಗ ಅವರು ಸಮಾನರು ತಂದು ಬಿಡ್ತೇವೆ ಆದರೆ ಆ ನಾಲ್ವರಲ್ಲಿ ಶ್ರೇಷ್ಠ ಕುಮಾರಕಃ ಕುಮಾರ ಅಂತೇಳಿ ಇವನಿಗೆ ಹೆಸರು ಸನತ್ ಕುಮಾರನಿಗೆ ಕುಮಾರಕಃ ಅಂತಂದು ಕರೆದುಬಿಟ್ಟು ಆ ದೃಷ್ಟಿ ಹಾಗಾದರೆ ಹಾಗೆ ಎಷ್ಟು ಹತ್ತು ಮೆಟ್ಲು ಅಂತರ ಉಂಟಲ್ಲ ಹದಿನೆಂಟನೇ ಕಕ್ಷೆಯಲ್ಲಿ ಬರತಕ್ಕಂಥ ಅವರು ಯಾರ ಜೊತೆ ಸೇರ್ತಾರೆ ಗೊತ್ತಾ ಈ ಕಶ್ಯಪಾದಿ ಋಷಿಗಳಿದ್ದಾರಲ್ಲ ಕಶ್ಯಪಾದ ಋಷಿಗಳದ್ದೇ ಒಂದು ಗುಂಪು ಉಂಟು ಆ ಗುಂಪಲ್ಲಿ ಸೇರ್ತಾರೆ ಹಾಗಂತ ಭಗವಂತನ ಬಗ್ಗೆ ಸರಿಯಾದ ತಿಳುವಳಿಕೆ ಉಳ್ಳವರು ಆ ಗುಂಪಲ್ಲಿ ಸೇರ್ತಾರೆ ಆದರೆ ಇಲ್ಲಿ ಹೇಳುವಾಗ ಮಾತ್ರ ನಾಲ್ವರನ್ನು ಒಟ್ಟಿಗೆ ವೇದುವ್ಯಾಸ್ತಿಯರು ಹೇಳಿದ್ದಾರೆ ಇಂತಹ ನಾಲ್ವರು ತಾವು ಸೇರಿಕೊಂಡು ಆ ಸನತ್ ಕುಮಾರನಿಗೆ ತಾನು ಕಕ್ಷೆಯಲ್ಲಿ ದೊಡ್ಡವನ್ನತಕ್ಕಂತಹ ಪ್ರಜ್ಞೆ ಇಲ್ಲದೆ ತಮ್ಮಲ್ಲಿ ಚಿಕ್ಕವನಾಗಿರತಕ್ಕಂತಹ ಸನಂದನನನ್ನು ವಕ್ತೃವನ್ನಾಗಿ ಮಾಡಿ ಸನತ್ ಕುಮಾರರು ಕೂಡ ತಾವು ಶ್ರೋತೃಗಳ ವರ್ಗದಲ್ಲಿ ಕೂತು ಶ್ರವಣ ಮಾಡ್ತಾರೆ ಯದ್ಯಪಿ ಬೇಕಾಗಿಲ್ಲ ಇಂದ್ರನ ಕಕ್ಷೆ ಇಂದ್ರನ ಜೊತೆಗೆ ಕೂಡಲಿಕ್ಕೆ ತಾಕತ್ತುಳ್ಳವರು ಆದರೂ ಈ ದಿವಸ ತನ್ನಕ್ಕಿಂತ ಕೆಳಗಿನ ಎಲ್ಲೋ ಹದಿನೆಂಟನೇ ಕಕ್ಷೆಯಲ್ಲಿ ಬರತಕ್ಕಂಥವನನ್ನು ಎತ್ತರದಲ್ಲಿ ಕೂಡಿಸಿ ತಾನವನತ್ರ ಕೇಳಲಿಕ್ಕೆ ಅಂತ ತೊಡಗಿದ್ದಾರೆ ಇದು ಈ ಧೃತರಾಷ್ಟ್ರನ ನೀತಿಯ ಸಂದರ್ಭದಲ್ಲಿ ವಿದುರ ನೀತಿಯ ಸಂದರ್ಭದಲ್ಲಿ ವಿದುರ ಧೃತರಾಷ್ಟ್ರನಿಗೆ ಉಪದೇಶ ಮಾಡಿ 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 ಧೃತರಾಷ್ಟ್ರ ತಿದ್ದಿಕೊಳ್ಳದೆ ಇರುವಾಗ ಕೊನೆಗೆ ಸನತ್ಸು ಬಂದು ಸನತ್ಸು ಅಂತ ಆರಂಭ ಆಗುತ್ತೆ ಧೃತರಾಷ್ಟ್ರನ ತಿದ್ದುವ ಸಲುವಾಗಿ ಅವರದ್ದು ಉಪದೇಶ ಶುರುವಾಗುತ್ತೆ ಅವರ ಉಪದೇಶದಲ್ಲಿ ಇದು ಸೇರಿದೆ ಏನು ಸೇರಿದೆ ಅಂತಂದರೆ ಒಬ್ಬ ವ್ಯಕ್ತಿ ತಾನು ಉಪನ್ಯಾಸ ಮಾಡ್ತಾ ಇರುವಾಗ ಶ್ರೋತೃಗಳಲ್ಲಿ ಒಬ್ಬ ತುಂಬ ತಿಳಿದವ ಬಂದು ಅಕಸ್ಮಾತ್ ಕೂತಿದ್ದರೆ ಅವನು ಮಧ್ಯದಲ್ಲಿ ಎದ್ದು ಹೋಗಬಾರದು ಯದ್ಯಪಿ ವಕ್ತೃ ನಮ್ಮಕ್ಕಿಂತ ಚಿಕ್ಕವ ವಕ್ತೃ ನಮ್ಮಕ್ಕಿಂತ ಕಮ್ಮಿ ತಿಳ್ಕೊಂಡಿದ್ದಾನೆ ಆದರೂ ಅವ ತಾನು ವೇದಿಕೆ ಮೇಲೆ ವ್ಯಾಸ ಪೀಠದಲ್ಲಿ ಕೂತು ತಾನು ಹೇಳಲಿಕ್ಕೆ ಶುರು ಮಾಡಿದಾಗ ಶ್ರೋತೃಗಳ ಗುಂಪಲ್ಲಿ ಒಬ್ಬ ಮಹಾವಿದ್ವಾಂಸ ಕೂತಿದ್ದರೆ ಇವ ಏನು ಹೇಳ್ತಾನೆ ಅಂತ ಕಡೆಗಣಿಸಿಕೊಂಡು ಹೋಗತಕ್ಕದ್ದಲ್ಲ ಎನ್ನುವುದನ್ನು ಸನತ್ಸು ಜಾತಿಯದಲ್ಲಿ ಅವರಂತಾರೆ ಅದನ್ನು ಸಮಾಜಕ್ಕೆ ಮೊದಲು ತೋರಿಸಿಕೊಟ್ಟವರೇ ಸನತ್ ಕುಮಾರರು ಏನು ಮಾಡಿದ್ರು ಇವನನ್ನು ತನ್ನಕ್ಕಿಂತ ತುಂಬ ಕೆಳಗಿರತಕ್ಕಂಥ ಇವನನ್ನು ಈ ದಿವಸ ವಕ್ತೃವನ್ನಾಗಿ ಮಾಡಿದ್ರು ಉಪನ್ಯಾಸಕನನ್ನಾಗಿ ಮಾಡಿದ್ರು ತಾವು ಶ್ರೋತೃಗಳ ಗುಂಪಲ್ಲಿ ಕೂತುಕೊಂಡು ಸೇರಿದ್ರು ವಿದ್ಯಾಮಾನ್ಯರಲ್ಲಿ ಈ ಅಭ್ಯಾಸ ಇತ್ತು ಏನು ಅಂತಂದರೆ ಉಪನ್ಯಾಸಕ್ಕೆ ಅವರು ನಮ್ಮ ಹತ್ರ ಉಪನ್ಯಾಸ ಮಾಡಿಸುವುದು ಅಂತ ಒಂದು ಎಲ್ಲಾದರೂ ಒಂದು ಸಭೆಗೆ ಅಂತ ಹೋದರೆ ಅವರು ನಮ್ಮ ಹತ್ರ ಉಪನ್ಯಾಸ ಮಾಡಿಸ್ತಿದ್ರು ಆವಾಗ ನಾವು ಉಪನ್ಯಾಸ ಮಾಡೋದು ವಿದ್ಯಾಮಾನ್ಯರು ಕೂತು ಕೇಳೋದು ಯದ್ಯಪಿ ನಾವು ಅವರಿಗೆ ಮೂರು ಜನ ನಾಲ್ಕು ಜನ ಶಿಷ್ಯರಿದ್ದೆವು ಒಬ್ಬೊಬ್ಬ ಉಪನ್ಯ ಆವಾಗ ನಾವು ಓದುವ ಸಂದರ್ಭದಲ್ಲಿ ನಮ್ಮ ಉಪನ್ಯಾಸ ಎಷ್ಟು ಅಂತ ನಿಮಗೇನು ಅಂದಾಜ ಆಗಿರುತ್ತೆ ಆದರೂ ಅವರು ಬೇರೆಯವರು ಬೇಕಾದ್ರೂ ಸ್ವಲ್ಪ ತೂಕಡಿಸ್ತಾ ಕೂಡ್ತಾರೋ ಏನೋ ಆದರೆ ವಿದ್ಯಾಮಾನ್ಯರು ಮಾತ್ರ ಕಣ್ಣು ಬಾಯಿ ಎಲ್ಲ ಎರಡನ್ನೂ ಬಿಟ್ಟು ನಮ್ಮ ಉಪನ್ಯಾಸವನ್ನು ಕೇಳ್ತಿದ್ರು ಯಾಕೆಂದರೆ ತಪ್ಪಾದರೆ ಅವರ ತಲೆ ಮೇಲೇನೆ ಬರುವು ನಾವೇನಾದರೂ ತಪ್ಪು ಮಾತಾಡಿದ್ರೆ ನಮ್ಮ ಬಾಯಿಂದ ಏನಾದರೂ ತಪ್ಪು ಬಂದರೆ ಆವಾಗ ನಮ್ಮನ್ನು ಯಾರು ತರಾಟೆಗೆ ತಗೊಳ್ಳಿಕ್ಕೆ ಬರ್ತಿರೋ ನಿಮ್ಮ ಗುರು ಯಾರು ಅಂತ ಹುಡ್ಕೊಂಡು ಹೋಗ್ತಿದ್ರು ಅದೇ ವಿದ್ಯಾಮಾನಿರಿದ್ರು ಅಲ್ಲೇ ನನ್ನ ಸ್ವಲ್ಪ ಹೊತ್ತಾದ ಮೇಲೆ ನಾಟಕ ಗಿಡ ಅನ್ನೋದಿದ್ರೆ ಅಂತೂ ಕಡಿಸಲಿಕ್ಕೆ ಆರಂಭ ಮಾಡಿ ಆಯಿತು ಇಂತಹ ವ್ಯಕ್ತಿತ್ವ ಇದು ಯಾರು ಸನಸ್ಸು ಜಾತಿಯರಿಂದ ಬಂದದ್ದು ಸನಸ್ಸು ಜಾತರು ಸಮಾಜಕ್ಕೆ ಕೊಟ್ಟಿರತಕ್ಕಂಥ ಪಾಠ ಆ ಧಾಟಿಯಲ್ಲಿ ಈ ದಿವಸ ಸನತ್ ಕುಮಾರರು ತಾನೊಬ್ಬ ಶ್ರೋತೃ ಆಗಿ ಇವರನ್ನು ಸನಂದನರನ್ನು ತಾನೊಬ್ಬ ವಕ್ತೃವನ್ನಾಗಿ ಮಾಡಿ ಕೂತಿದ್ದಾರೆ ಅಂತೂ ಇವರ ನಾಲ್ವರು ಸೇರಿಕೊಂಡು ತಾವು ದಿವಸ ಭಗವಂತನ ಬಗ್ಗೆ ವಿಮರ್ಶೆ ಮಾಡ್ತಾ ಇದ್ದಾರೆ ಹೀಗೆ ಹೇಳುವಾಗ ಈ ಸನಕಾದಿ ನಾಲ್ಕು ಋಷಿಗಳ ಬಗ್ಗೆ ತಾರತಮ್ಯವನ್ನು ಹೇಳುವಾಗ ಈ ಸನಕಾದಿಗಳ ಬಗ್ಗೆ ಹೇಳುವಾಗ ಜೊತೆಯಲ್ಲಿ ಒಂಚೂರು ಇನ್ನೊಂದು ವಿಚಾರವನ್ನು ತಿಳಿಸಿಕೊಡ್ತಾರೆ ಆಚಾರ್ಯರು ನಮ್ಮಲ್ಲಿ ನಲ್ವತ್ತೊಂಬತ್ತು ಮರುತ್ತುಗಳು ಅಂತ ಇದ್ದಾರಲ್ಲ ನಲವತ್ತೊಂಬತ್ತು ಮರುತ್ತುಗಳದ್ದೇ ಒಂದು ಗುಂಪು ಹೇಗೆ ಒಂದು ಗುಂಪು ಅಂತ ಉಂಟು ಅಷ್ಟ ವಸ್ಸುಗಳದ್ದೊಂದು ಗುಂಪು ಅಂತುಂಟು ಅದೇ ರೀತಿಯಲ್ಲಿ ನಲವತ್ತೊಂಬತ್ತು ಜನ ಮರುತ್ತುಗಳು ಅವರದ್ದೊಂದು ಗುಂಪು ಆ ಗುಂಪಿಗೆ ನಲವತ್ತೊಂಬತ್ತು ಜನಕ್ಕೂ ಒಟ್ಟಿಗೆ ಹೆಸರು ಏನು ಅಂತಂದರೆ ಮರುತ್ತುಗಳು ಅಂತ ಹೆಸರು ಅವರ ನಲ್ವತ್ತೊಂಬತ್ತು ಜನರನ್ನು ಕೂಡ ಒಂದೇ ರೀತಿ ನೋಡಲಿಕ್ಕಿಲ್ಲ ಅವರಲ್ಲಿ ಕೂಡ ಸ್ವಲ್ಪ ತಾರತಮ್ಯದ ಕ್ರಮ ಉಂಟು ಅದರಲ್ಲಿ ಯಾರು ಪಂಚ ಪ್ರಾಣರು ಮತ್ತು ಅಹಂಕಾರಿಕ ಪ್ರಾಣ ಮತ್ತು ಪ್ರವಾಹವಾಯು ಅಂತ ಇವರು ಪ್ರತ್ಯೇಕವಾಗಿ ನಿಲ್ತಾರೆ ಅವರ ಕಕ್ಷೆಗಳೇ ಬೇರೆ ಬೇರೆ ಬರುತ್ತೆ ಆದರೂ ಕೂಡ ನಲವತ್ತೊಂಬತ್ತು ಮರುತ್ತುಗಳು ತಂದಾಗ ಅವರನ್ನು ಸೇರಿಸಿ ಹೇಳ್ತಾರೆ ಶಾಸ್ತ್ರ ಇವರು ಇವರು ಸೇರಿಕೊಳ್ತಾರೆ ಯದ್ಯಪಿ ಆ ನಲವತ್ತೊಂಬತ್ತು ಮರುತ್ತುಗಳ ಪಂಚ ಪ್ರಾಣರಿದ್ದಾರಲ್ಲ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಐದು ಪ್ರಾಣರಿದ್ದಾರಲ್ಲ ಅವರು ನಲವತ್ತೊಂಬತ್ತು ಮರುತ್ತುಗಳಲ್ಲೇ ಸೇರಿದವರು ಅವರಿಗೆ ಕಕ್ಷೆ ಬೇರೆ ಇಲ್ಲ ಆದರೂ ನಲವತ್ತೊಂಬತ್ತು ಮರುತುಗಳಲ್ಲಿ ಸ್ವಲ್ಪ ಎತ್ತರ ಮೊದಲೊಂದು ಮಾತು ಹೇಳಿದೆ ಸನಕಾದಿಗಳು ನಾಲ್ಕು ಜನ ಅದರಲ್ಲಿ ಸನತ್ ಕುಮಾರರು ಸೇರಿದ್ದಾರೆ ಸನತ್ ಕುಮಾರರು ಈ ನಾಲ್ವರಲ್ಲಿ ದೊಡ್ಡವರು ಉಳಿದ ಮೂವರಿಕ್ಕಿಂತ ಸನತ್ ಕುಮಾರರು ದೊಡ್ಡವರು ದೊಡ್ಡವರು ಅವರ ಕಕ್ಷೆನೇ ಬೇರೆ ಆಗಿದೆ ಅವರು ಎಂಟನೇ ಕಕ್ಷೆಯಲ್ಲಿ ಬರುವವರು ಇವರು ಬೇರೆ ಕಕ್ಷೆಯಲ್ಲಿ ಬರುವವರು ನಲವತ್ತೊಂಬತ್ತು ಮರುತ್ತುಗಳಲ್ಲಿ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಐದು ಜನ ಇದ್ದಾರೆ ಅವರು ಈ ಉಳಿದ ಮರುತ್ತುಗಳಿದ್ದಾರಲ್ಲ ಅವರಿಕ್ಕಿಂತ ದೊಡ್ಡವರು ಮಾತ್ರ ಬೇರೆ ಕಕ್ಷೆಯಲ್ಲಿ ಬರೋಲ್ಲ ಬೇರೆ ಮೆಟ್ಲಲ್ಲಿ ಬರೋಲ್ಲ ಇದೇ ಮೆಟ್ಲಲ್ಲಿ ಇರ್ತಾರೆ ಅವರು ನಲವತ್ತೊಂಬತ್ತು ಮರುತ್ತುಗಳು ಇದೇ ಮೆಟ್ಲಲ್ಲೇ ಇರ್ತಾರೆ ಎಷ್ಟನೇ ಮೆಟ್ಲಲ್ಲಿ ಇರ್ತಾರೆ ಅವ್ರಿಗೊಂದು ಮೆಟ್ಲು ಕೊಟ್ಟಿದ್ದಾರೆ ಶಾಸ್ತ್ರಕರು ಅವರೊಂದು ಹಂತದಲ್ಲಿರ್ತಾರೆ ಅಲ್ಲೇ ಇರ್ತಾರೆ ಮರುತ್ತುಗಳು ಮರುತ್ತುಗಳಲ್ಲಿ ಪಂಚಪ್ರಾಣರು ಕೂಡ ಅದರಲ್ಲೇ ಇರ್ತಾರೆ ಅದೇ ಕಕ್ಷೆಯಲ್ಲಿ ಇರ್ತಾರೆ ಅದೇ ಮೆಟ್ಲಲ್ಲಿರ್ತಾರೆ ಮಾತ್ರ ಇವರಿಕ್ಕಿಂತ ಸ್ವಲ್ಪ ದೊಡ್ಡದು ಅಂದರೆ ಒಂದು ತಾರತಮ್ಯ ಅಂದರೆ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಒಂಚೂರು ಸೂಚನೆ ಕೊಟ್ಟದ್ದಷ್ಟೇ ಒಂಚೂರು ರುಚಿಯನ್ನು ಕೊಟ್ಟದ್ದು ಯಾವಾಗಲೂ ಕೂಡ ತಾರತಮ್ಯ ಎಂದಾಕ್ಷಣಕ್ಕೆ ಅವನದ್ದೊಂದು ಕಕ್ಷೆ ಇವನದ್ದೊಂದು ಕಕ್ಷೆ ಅವ ಒಂದು ಮೆಟ್ಟಲ್ಲಿ ಇವ ಒಂದು ಮೆಟ್ಟಲ್ಲಿ ಒಬ್ಬೊಬ್ಬರು ಒಂದೊಂದು ಮೆಟ್ಟಲ್ಲಿ ಇದ್ದು ಮಾತ್ರ ಅವರಲ್ಲಿ ತಾರತಮ್ಯ ಒಂದೇ ಮೆಟ್ಟಲ್ಲಿ ಅವರಿದ್ರೆ ಅವರೆಲ್ಲ ಸಮಾನರು ಆ ಪ್ರಜ್ಞೆಯೂ ಕೂಡುದು ಒಂದೇ ಮೆಟ್ಟಲಲ್ಲಿ ಇದ್ದರೂ ಕೂಡ ಅವರಲ್ಲಿ ತಾರತಮ್ಯ ಇದೆ ಅಂತಾರೆ ಶಾಸ್ತ್ರಕಾರರು ಪ್ರಾಣ ಅಪಾನ ಇಂದ್ರಕಾಮರು ಒಂದೇ ಮೆಟ್ಲಲ್ಲಿದ್ದಾರಾ ಇಂದ್ರ ಮತ್ತೆ ಕಾಮ ಎಂಟನೇ ಕಕ್ಷೆಯಲ್ಲೇ ಇದ್ದಾರ ಒಂದೇ ಮೆಟ್ಟಲ್ಲಿದ್ದಾರ ಇಬ್ಬರು ಸಮಾನರ ಬೇಡ ಬ್ರಹ್ಮವಾಯುಗಳು ಒಂದೇ ಮೆಟ್ಲಲ್ಲಿದ್ದಾರ ಇಬ್ಬರು ಸಮಾನರ ನಾವೇನೋ ತಟ್ಟನಂತೇವೆ ಇಬ್ಬರು ಸಮಾನರು ಅಂತ ಮೇಲ್ನೋಟಕ್ಕೆ ಮೇಲ್ಮೇಲೆ ಬೇಕಾದ ಬೇಕಾದ್ರೆ ಸಮಾನರು ಅಂತ ಅವಸರದಲ್ಲಿ ಹೇಳ್ಬೋದು ಸ್ವಲ್ಪ ವಿಮರ್ಶೆ ಮಾಡಲಿಕ್ಕೆ ಹೋದ್ರೆ ಚತುರ್ಮುಖ ಬ್ರಹ್ಮ ಒಂಚೂರು ಜಾಸ್ತಿ ಸ್ವಲ್ಪ ವಿಮರ್ಶೆ ಮಾಡಲಿಕ್ಕೆ ಹೋದರೆ ಇಂದ್ರ ಒಂಚೂರು ಜಾಸ್ತಿ ಯದ್ಯಪಿ ಒಂದೇ ಮೆಟ್ಲು ಎಂಟನೇ ಮೆಟ್ಟಲಲ್ಲೇ ಮೂರನೇ ಮೆಟ್ಲಲ್ಲೇ ಬ್ರಹ್ಮವಾಯುಗಳು ಇಬ್ಬರು ಕೂಡ ಮೂರನೇ ಮೆಟ್ಟಲಲ್ಲೇ ಇದ್ದಾರೆ ಅವರು ಇಬ್ಬರು ಬಂದರೂ ಕೂಡ ಇಬ್ಬರಿಗೂ ಒಂದು ಮಣೆನೇ ಹಾಕಬೇಕಿಲ್ಲ ಇಬ್ಬರಿಗೂ ಕುರ್ಚಿಯೇ ಇಡಬೇಕು ಆದರೆ ಬ್ರಹ್ಮ ಒಂಚೂರು ಮೇಲೆ ಯಾಕೆ ಯಾಕೆ ಮೇಲೆ ಶಾಸ್ತ್ರಕಾರರು ಹೇಳಿದರು ಏನು ಅಂತಂದರೆ ವಾಯುದೇವರಕ್ಕಿಂತ ಒಂದು ಜನ್ಮ ಮೊದಲು ಮೋಕ್ಷಕ್ಕೆ ಹೋಗ್ತಾನೆ ಆದ್ದರಿಂದ ಅಷ್ಟೇ ತಾಕತ್ತಿಬ್ಬರಿಗೂ ಒಂದೇ ಸಾಮರ್ಥ್ಯ ಇಬ್ಬರಿಗೂ ಒಂದೇ ಯೋಗ್ಯತೆ ಇಬ್ಬರಿಗೂ ಒಂದೇ ಆದರೂ ಒಂಚೂರು ಮೇಲೆ ಎಂಟು ಪೀಠಗಳು ಸಮಾನವೇ ಆದ್ರೆ ಕಾಣಿಕೆ ಇಡೋದಾದ್ರಿಂದ ಮೊದಲೇ ತೀರ್ಮಾನ ಮಾಡಬೇಕು ನೂರು ರೂಪಾಯಿ ಇಟ್ಟರು ಅಡ್ಡಿಲ್ಲ ಎಂಟು ಜನಕ್ಕೂ ನೂರು ನೂರೇ ಇಡಬೇಕು ಮೊದಲು ದಿಢೀರಂಥ ಭರ್ಜರಿಯಲ್ಲಿ ಸಾವಿರ ರೂಪಾಯಿ ಇಟ್ಟು ಮತ್ತೆ ಇನ್ನೂ ಏಳು ಜನ ಇದ್ದಾರೆ ಏನು ಮಾಡೋದು ಅಂತೇಳಿ ಆಲೋಚನೆ ಮಾಡಿ ಒದ್ದಾಡಿಕೊಂಡು ಮತ್ತೆ ಸಿಕ್ಕಿದ್ದನ್ನು ನೂರು ಇನ್ನೂರು ಐವತ್ತು ಅಂತ ಆಗಿಲ್ಲ ಮೊದಲೇ ತೀರ್ಮಾನ ಮಾಡಬೇಕು ಯಾಕೆ ಎಂಟು ಪೀಠಗಳು ಸಮಾನ ಅದರಲ್ಲಿಯೂ ಕೂಡ ಒಂಚೂರು ವಿಶೇಷ ಅಂತಂದರೆ ಪರ್ಯಾಯ ಪೀಠ ಆ ಸ್ವಾಮಿಗಳವರು ಎಷ್ಟೇ ಚಿಕ್ಕವರಿರಲಿ ಅವರು ಮುಂದೆ ಬೇರೆ ಎಷ್ಟೇ ದೊಡ್ಡ ಸ್ವಾಮಿಗಳಿರಲಿ ಅವರು ಹಿಂದೆ ಯಾಕೆ ಪರ್ಯಾಯ ಪೀಠ ಅಂತ ಎಬ್ಬರು ಯದ್ಯಪಿ ಎಂಟು ಪೀಠಗಳು ಸಮಾನವೇ ಎಂಟು ಸ್ವಾಮಿಗಳು ಸಮಾನರೆ ಆದರೂ ಪರ್ಯಾಯ ಸ್ವಾಮಿಗಳು ಒಂಚೂರು ಜಾಸ್ತಿ ಉಂಟಲ್ಲ ಅದೇ ರೀತಿಯಲ್ಲಿ ಯದ್ಯಪಿ ಬ್ರಹ್ಮವಾಯುಗಳು ಇಬ್ಬರು ಸಮಾನರೆ ಆದರೂ ಕೂಡ ಬ್ರಹ್ಮ ಅಂತಂದಾಗ ಒಂಚೂರು ತೂಕ ಜಾಸ್ತಿ ಯಾಕೆ ಅಂತಂದರೆ ಆ ಹನುಮಂತ ಹೇಳಿದ ಅಲ್ವೋ ಹನುಮಂತನಿಗೆ ಇಂದ್ರಜಿತು ತಾನು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದಾಗ ಬ್ರಹ್ಮಾಸ್ತ್ರ ಹನುಮನನ್ನು ಸುತ್ತುವರಿದಾಗ ಹನುಮ ಆಲೋಚನೆ ಮಾಡುವುದು ಸಹ ಮ ಬ್ರಹ್ಮಾಸ್ತ್ರ ಇದು ಚತುರ್ಮುಖನ ಅಸ್ತ್ರ ಚತುರ್ಮುಖ ಬ್ರಹ್ಮನಿಂದ ಅಭಿಮನ್ಯಮಾನವಾಗಿರತಕ್ಕಂಥ ಅಸ್ತ್ರ ನನ್ನನ್ನು ಸುತ್ತುವರೆದಿದೆ ನಾನೀಗ ಈ ಅಸ್ತ್ರವನ್ನೂ ಕೂಡ ಛೇದಿಸಿಕೊಂಡು ಹೋಗಿಬಿಟ್ಟೆ ಅಂದರೆ ನಾನು ಚತುರ್ಮುಖ ಬ್ರಹ್ಮನಿಗೆ ಅವಮಾನ ಮಾಡಿದಂತೆ ಆಯಿತು ಮೊದಲ ಅವಮಾನ ಮಾಡಿದ್ದೆ ಎಲ್ಲಿ ಆ ಸಿಂಹಿಕೆಯನ್ನು ಕೊಲ್ಲುವ ಮೂಲಕ ಚತುರ್ಮುಖ ಬ್ರಹ್ಮನ ವರವನ್ನು ನಿಗ್ರಹ ಮಾಡಿದ್ದೆ ಈಗ ಪುನಃ ಇಲ್ಲಿ ಇಂದ್ರಜಿತುವಿನ ಅಸ್ತ್ರವನ್ನು ಕೂಡ ನಾನು ನಾಶ ಮಾಡಿದೆ ಅಂತ ನಾನು ಚತುರ್ಮುಖ ಬ್ರಹ್ಮನಿಗೆ ಎಲ್ಲ ಕಡೆ ಅವಮಾನ ಮಾಡಿದಂತೇನೆ ಆಗುತ್ತೆ ಸಹ ಮಾನನೀಯ ಏವ ಚತುರ್ಮುಖ ಬ್ರಹ್ಮ ನನಗೆ ಮಾನನೀಯ ನಾನು ಚತುರ್ಮುಖ ಬ್ರಹ್ಮನಿಗೆ ಗೌರವ ಯದ್ಯಪ್ ಇಬ್ಬರು ಸಮಾನರು ನಾನು ಚತುರ್ಮುಖ ಬ್ರಹ್ಮನಿಗೆ ಗೌರವ ಕೊಡುವ ಯಾಕೆ ಸ್ಥಾನ ಪ್ರಯುಕ್ತ ಪದವಿ ಪ್ರಯುಕ್ತ ಅವ ಎತ್ತರದಲ್ಲಿದ್ದಾನೆ ಅಂತ ಹನುಮಂತ ಅದು ವಾಯುದೇವರು ಹೇಳಿದ್ರಲ್ಲ ಅಂದ್ರೆ ಮೋಕ್ಷಕ್ಕೆ ಸ್ವಲ್ಪ ಇವನಿಕ್ಕಿಂತ ಮೊದಲು ಹೋಗ್ತಾನೆ ಅಂತ ಹೇಳಿದ್ರಲ್ಲ ಅದೇ ಧಾಟಿಯಲ್ಲಿ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನರು ಇವರು ಮರುತ್ತುಗಳ ಕಕ್ಷೆಯಲ್ಲೇ ಬರತಕ್ಕಂಥವರಾದ್ರೂ ಕೂಡ ಮರುತ್ತುಗಳಿಗಿಂತ ಚೂರು ಜಾಸ್ತಿ ಕಾಮನಿಕ್ಕಿಂತ ಇಂದ್ರ ಸ್ವಲ್ಪ ಜಾಸ್ತಿ ಇದ್ದಂತೆ ಇಂದ್ರ ತುಂಬ ಕೆಲಸ ಮಾಡ್ತಾನೆ ಇಂದ್ರ ಮೂರು ಲೋಕದ ರಕ್ಷಣೆಯ ಭಾರವನ್ನು ಹೊತ್ತವ ಇಂದ್ರ ಆದ್ದರಿಂದ ಇಂದ್ರನಿಗೆ ಕಾಮನಿಕ್ಕಿಂತ ಪ್ರದ್ಯುಮ್ನಿಗಿಂತ ಸ್ವಲ್ಪ ಮಹತ್ವ ಜಾಸ್ತಿ ಅದೇ ರೀತಿಯಲ್ಲಿ ಪ್ರಾಣಾಪಾನಾದಿಗಳಿಗೆ ಸ್ವಲ್ಪ ಮಹತ್ವ ಜಾಸ್ತಿ ಅಂತೂ ಒಂದೇ ಕಕ್ಷೆಯಲ್ಲಿ ಇದ್ದಾರೆ ಎಂದಾಕ್ಷಣಕ್ಕೆ ಅವರನ್ನು ಒಂದೇ ರೀತಿ ಅಂತ ತಿಳ್ಕೊಳ್ಳಿಕ್ಕಿಲ್ಲ ಅವರಲ್ಲಿ ಸ್ವಲ್ ಇರತಕ್ಕಂತಹ ಸ್ವಲ್ಪ ತಾರತಮ್ಯವನ್ನು ಅನುಸಂಧಾನ ಮಾಡಿಕೊಂಡು ಮತ್ತೆ ಬೇಕಾದರೆ ಅವರಿಬ್ಬರು ಸಮಾನರು ಅಂತ ಹೇಳೋಣ ಇದು ತಾರತಮ್ಯದಲ್ಲಿ ಪುನಃ ತಾರತಮ್ಯ ಹೀಗೆ ಇಂತಹ ಸನಕಾದಿ ನಾಲ್ಕು ಜನ ತಾವು ಸೇರಿಕೊಂಡು ಭಗವಂತನ ಬಗ್ಗೆ ವಿಮರ್ಶೆಗೆ ಅಂತ ತೊಡಗಿದ್ದಾರೆ ಏನು ಅದರಲ್ಲಿ ಸನಂದನ ಋಷಿಗಳು ತಾನು ಉಪನ್ಯಾಸ ಮಾಡ್ತಾರೆ ಉಳಿದ ಮೂರು ಜನ ಶ್ರೋತೃಗಳಾಗಿ ಕೂತಿದ್ದಾರೆ ಏನು ಉಪನ್ಯಾಸ ಆರಂಭ ಮಾಡಿದ್ರು ಸ್ವಸೃಷ್ಟ ಚಕ್ರು ಶ್ರತೀತೆ ಶ್ರತಿಗಳು ಇನ್ನು ಮುಂದೆ ಬರಬೇಕು ಶ್ರುತಿಗಳು ಈ ರೀತಿಯಲ್ಲಿ ಭಗವಂತನನ್ನು ಬೋಧಯಾಂಚಕ್ರ ಶ್ರುತಿಗಳು ವೇದಗಳು ತಾವು ಭಗವಂತನನ್ನು ಈ ರೀತಿ ಎಬ್ಬಿಸಲಿಕ್ಕೆ ತೊಡಗಿದ್ರು ಅಂತ ಶತಾನಂದರು ಉಪನ್ಯಾಸ ಆರಂಭ ಮಾಡಿದ್ದಾರೆ ಯಾರನ್ನು ಭಗವಂತನನ್ನು ಎಂತಹ ಭಗವಂತನನ್ನು ಸ್ವಸೃಷ್ಟಂ ಇದಂ ಆಪೀಯ ಶಯಾನಂ ತಾನು ಸೃಷ್ಟಿ ಮಾಡಿರತಕ್ಕಂತಹ ಸಮಸ್ತ ಜಗತ್ತನ್ನು ಆಪೋಷಣ ತೆಗೆದುಕೊಂಡು ಆಪೀಯ ಆಪೋಷಣ ತೆಗೆದುಕೊಂಡು ಸ ಶಕ್ತಿ ಬಿಹಿ ಸಹ ಶಯಾನಂ ಶಕ್ತಿಗಳಿಂದ ಕೂಡಿಕೊಂಡು ಮಲಗಿರತಕ್ಕಂತಹ ಭಗವಂತನನ್ನು ತದಂತೆ ತದಂತೆ ಅಂತಂದರೆ ಪ್ರಳಯದ ಅಂತ್ಯಕಾಲದಲ್ಲಿ ಬೋಧಯಾನ್ ಭಗವಂತರನ್ನು ಭಗವಂತನನ್ನು ಎಬ್ಬಿಸಲಿಕ್ಕೆ ಶ್ರುತಿಗಳು ತೊಡಗಿದವು ಯಾವಾಗ ತದಂತೆ ಅಂದ್ರೆ ಪ್ರಳಯ ಕಾಲದ ಅಂತೆ ಸುಮಾರು ಪ್ರಳಯ ಕಾಲ ಎಷ್ಟು ವರ್ಷ ನೂರು ವರ್ಷ ಚತುರ್ಮುಖ ಬ್ರಹ್ಮನ ಹಗಲು ಎಷ್ಟು ನೂರು ವರ್ಷನೋ ಅಷ್ಟೇ ನೂರು ವರ್ಷ ಚತುರ್ಮುಖನಿಗೆ ರಾತ್ರಿ ಕಾಲವೂ ಕೂಡ ಆರು ಗಂಟೆಯಿಂದ ಆರು ಗಂಟೆ ತನಕ ರಾತ್ರಿ ಆರು ಗಂಟೆಯಿಂದ ಆರು ಗಂಟೆ ಹಗಲು ಆರು ಗಂಟೆಯಿಂದ ಆರು ಗಂಟೆ ತನಕ ಸರಿ ಹನ್ನೆರಡು ಹನ್ನೆರಡು ಗಂಟೆ ಚತುರ್ಮುಖನಿಗೆ ಹೊರತು ನಮಗೆ ನಿಮಗೆ ಇರುವಂತೆ ಒಮ್ಮೊಮ್ಮೆ ರಾತ್ರಿ ಜಾಸ್ತಿ ಹಗಲು ಜಾಸ್ತಿ ಇಂತಹ ಪ್ರಸಂಗ ಚತುರ್ಮುಖನ ಜೀವನದಲ್ಲಿಲ್ಲ ಒಂದೇ ನೂರು ವರ್ಷ ಅಂದರೆ ಕರಾರುವಾಕ್ಕಾಗಿ ನೂರು ವರ್ಷ ಇಂತಹ ನೂರು ವರ್ಷದ ಪ್ರಳಯ ಕಾಲದಲ್ಲಿ ಸೃಷ್ಟಿ ಸಂದರ್ಭ ಯಾವಾಗ ನೂರು ವರ್ಷದಲ್ಲಿ ಎಂಬತ್ತೇಳುವರೆ ವರ್ಷ ಮುಗಿದ ಮೇಲೆ ಪ್ರಳಯ ಕಾಲದಲ್ಲಿ ನೂರು ವರ್ಷದ ಪ್ರಳಯ ಕಾಲ ಅದರಲ್ಲಿ ಎಂಬತ್ತೇಳುವರೆ ವರ್ಷ ಮುಗಿದಿದೆ ಇನ್ನು ಬೆಳಗಾಗಲಿಲ್ಲ ಇನ್ನು ಸೂರ್ಯೋದಯ ಆಗಲಿಲ್ಲ ಸೃಷ್ಟಿಕಾಲದ ಸೂರ್ಯೋದಯ ಆಗಬೇಕಾದ್ರೆ ಇನ್ನೂ ಉಳಿದ ವರ್ಷಗಳು ಸಂದಬೇಕು ಸರಿ ನೂರು ವರ್ಷ ಮುಗಿಯಿತು ಅಂತಂದಾಗ ಸೃಷ್ಟಿಕಾಲದ ಸೂರ್ಯೋದಯ ಆಗುತ್ತೆ ಹಾಗಾದರೆ ಈಗ ಎಂಬತ್ತೇಳುವರೆ ವರ್ಷ ಮುಗಿದಿದೆ ಬೆಳಗ್ಗೆ ಆಗಲಿಲ್ಲ ಸುಮಾರಾಗಿ ನಮ್ಮ ನಿಮ್ಮ ಧಾಟಿಯಲ್ಲೇ ಹೇಳುವುದು ಅಂತಾದರೆ ಆರು ಗಂಟೆಗೆ ನಮ್ಮ ನಿಮ್ಮ ಜೀವನದಲ್ಲಿ ದೈನಂದಿನ ಸೂರ್ಯೋದಯ ಆಗುವುದಾದರೆ ಸುಮಾರಾಗಿ ಬೆಳಗ್ಗಿನ ಜಾವ ನಾಲ್ಕೂವರೆ ಗಂಟೆ ಆದಾಗ ಭಗವಂತ ಸೃಷ್ಟಿ ಮಾಡಬೇಕು ಅಂತ ತೊಡಗಿದ ಹೊರತು ಪೂರ್ತಿ ಬೆಳಗಾದ ಮೇಲೆ ಸೃಷ್ಟಿ ಮಾಡಬೇಕು ಅಂತ ಅಲ್ಲ ಇನ್ನು ಬೆಳಗಾಗಲಿಕ್ಕೆ ಒಂದೂವರೆ ಗಂಟೆ ಉಂಟು ಇನ್ನೂ ಬೆಳಗಾಗಲಿಕ್ಕೆ ಕೆಲವು ವರ್ಷಗಳು ಉಂಟು ಎಂಬತ್ತೇಳುವರೆ ವರ್ಷ ಮುಗಿದು ಮುಗಿದ ಮೇಲೆ ಶ್ರುತಯ ಬೋಧಯಾನ್ ಚಕ್ರು ಭಗವಂತನನ್ನು ಎಬ್ಬಿಸುವ ಕೆಲಸವನ್ನು ವೇದಗಳು ಮಾಡುತ್ತವೆ ತದಂತೆ ಆದ್ರಿಂದ ನಮ್ಮಲ್ಲಿ ಸುಮಾರಾಗಿ ಸ್ನಾನ ಮಾಡುವುದು ಅಂತ ಆದರೆ ಈ ಬೆಳಗಿನ ಜಾವದಲ್ಲಿ ಎಲ್ಲ ನಾವು ಇಲ್ಲ ಜಾತಕ ಮಾಡುವವರು ಅವರು ಸ್ಪಷ್ಟ ಬರೀತಾರೆ ಆದರೆ ಮರುದಿವಸ ಅಂತ ಬರೀತಾರೆ ನಾಲ್ಕೂವರೆ ಗಂಟೆ ನಂತರ ಮರುದಿವಸಕ್ಕೆ ಸೇರ್ತದೆ ಅಂತ ನಮ್ಮಲ್ಲಿ ನಿಯಮ ಆದ್ರಿಂದ ಈಗಲೂ ಕೂಡ ಕೆಲವು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಉಂಟು ಏನು ಅಂತ ಅಂದರೆ ಸುಮಾರಾಗಿ ಮೂರು ಮೂರುವರೆ ಗಂಟೆಗೆ ಏನಾದರೂ ಸ್ನಾನ ಮಾಡುವ ಪ್ರಸಂಗ ಬಂದರೆ ಬೆಳಗ್ಗಿನ ಜಾವ ಒಮ್ಮೊಮ್ಮೆ ಅನಿವಾರ್ಯವಾಗಿ ಸ್ನಾನ ಮಾಡಬೇಕಾಗುತ್ತೆ ಯಾವುದೋ ಕಾರ್ಯ ನಿಮಿತ್ತದಿಂದ ಸ್ನಾನ ಮಾಡಬೇಕಾಗುತ್ತೆ ಮೂರು ಮೂರುವರೆಗೆ ಹಾಗೆ ಸ್ನಾನ ಮಾಡಿದ್ರೆ ನಾಲ್ಕೂವರೆ ಗಂಟೆ ಆದಮೇಲೆ ಅಥವಾ ಐದು ಗಂಟೆ ಆದಮೇಲೆಯೋ ಮತ್ತೊಮ್ಮೆ ಸ್ನಾನ ಮಾಡಬೇಕು ಅಂತ ಯಾಕೆಂದ್ರೆ ಇಲ್ಲದಿದ್ರೆ ಆ ಸ್ನಾನ ಮುಂಚಿನ ದಿವಸಕ್ಕೆ ಸೇರುತ್ತೆ ಅಂತ ಸರಿಯಾಗಿ ನಮ್ಮದು ಸಂಕಲ್ಪ ಎಲ್ಲ ನಾಲ್ಕೂವರೆ ಗಂಟೆ ನಂತರ ಮಾಡಿದ ಸಂಕಲ್ಪ ಎಲ್ಲ ಮರು ದಿವಸಕ್ಕೆ ಸೇರುತ್ತೆ ಮರು ಸೂರ್ಯೋದಯ ಆದಮೇಲೆ ಮರು ದಿವಸಕ್ಕೆ ಸೇರುತ್ತೆ ಏನಾದರೂ ಬೇಗ ಬೇಗ ಅಂತ ಮಾಡಿದರೆ ನಮಗೆ ಕೃಷ್ಣ ಮಠದಲ್ಲಿ ದ್ವಾದಶಿ ದಿವಸ ಅನಿವಾರ್ಯ ಎರಡು ಗಂಟೆಗೆ ಸ್ನಾನ ಮಾಡುವ ಪ್ರಸಂಗ ಬಂದು ಬಿಡುತ್ತೆ ನೀವೆಲ್ಲ ಮುಂಚಿನ ದಿವಸ ರಾತ್ರಿ ಮಲಗಲಿಕ್ಕೆ ಹೋಗುವಾಗ ನಾವು ಬೆಳಿಗ್ಗೆ ಎದ್ದು ಬರುವ ಸಂದರ್ಭ ಅದು ಆ ಅಷ್ಟು ಹೊತ್ತಿಗೆ ಪೂಜೆ ಆರಂಭ ಆಗಿಲ್ಲ ಅಂದ್ರೆ ಇಲ್ಲಿ ಬೆಳಿಗ್ಗೆ ಏಳು ಏಳುವರೆ ಗಂಟೆಗೆ ಆ ಪೋಷಣ ಆಗೋಲ್ಲ ತೀರ್ಥಪ್ರಾಶನ ಆಗೋಲ್ಲ ದ್ವಾದಶಿ ದಿವಸ ಎಂದೆಂದು ಎಷ್ಟೆಷ್ಟೋ ಹೊತ್ತಿಗೆ ಊಟ ಮಾಡು ಅಂತ ಹೇಳಲಿಲ್ಲ ಮತ್ತೆ ಆಚಾರ್ಯ ಮಧ್ಯರು ಕೃಷ್ಣಾಮೃತ ಮಹಾರಣವದಲ್ಲಿ ಏಕಾದಶಿಯ ಬಗ್ಗೆ ಎಚ್ಚರಿಕೆ ಕೊಡುವಾಗ ಪ್ರತಿಸಲೂ ಏಕಾದಶಿ ಉಪವಾಸ ಮಾಡು ದ್ವಾದಶಿ ಬೆಳಗ್ಗೆ ಪಾರಣ ಮಾಡು ಅಂತ ಹೇಳ್ತಾ ಇದ್ರು ಇಲ್ಲದೆ ಏಕಾದಶಿ ಉಪವಾಸ ಮಾಡು ಅಂತ ಅಷ್ಟೇ ಸಾಕಿತ್ತು ದ್ವಾದಶಿ ಪಾರಣ ಮಾಡಬೇಕು ನಮಗೂ ಗೊತ್ತು ಆದರೆ ಅವರು ಹೇಳಿದ್ದ ಯಾಕೆ ಅಂತ ಹೇಳಿದ್ರೆ ನೀನು ಎಷ್ಟೆಷ್ಟೋ ಹೊತ್ತಿಗೆ ಮಾಡ್ತೀಯಾ ಮಧ್ಯಾಹ್ನ ಹಾಗೆ ಹೀಗೆ ಅಂತ ಮಾಡ್ತೀನಿ ಇಲ್ಲ ಬೆಳಿಗ್ಗೆ ಮಾಡಬೇಕು ಅಂತ ಹಾಗಾದರೆ ಬೆಳಿಗ್ಗೆ ಕಾಲಕ್ಕೆ ಪಾರಣ ಆಗಬೇಕು ಪಾರಣ ಆಗಬೇಕು ಅಂತಾದರೆ ಹದಿನಾರು ಪೂಜೆ ಮುಗಿಯಬೇಕು ಕೃಷ್ಣನಿಗೆ ಅವ ಅಂತಾನೆ ಉಪವಾಸ ಮಾಡಿದ್ದು ನೀನು ನಾನಲ್ಲ ನನಗೆ ಕ್ರಮ ಪ್ರಕಾರ ಪೂಜೆ ಆಗಲೇಬೇಕು ಅಂತಾನೆ ಸ್ವಲ್ಪ ಸಂಕೋಚ ಮಾಡಲಿಕ್ಕೆ ಕೃಷ್ಣನು ಕೂಡ ಮನಸ್ಸು ಮಾಡೋಲ್ಲ ಆದ್ರಿಂದ ಅಷ್ಟು ಪೂಜೆ ಆಗಬೇಕು ಅಂತಾದ್ರೆ ನಾವು ಬೆಳಿಗ್ಗೆ ಎರಡು ಗಂಟೆಗೇನೆ ಪೂಜೆ ಶುರು ಮಾಡಬೇಕು ಆದ್ರಿಂದ ಕೆಲವರು ಎಣಿಸ್ತಿದ್ದವರು ಎಣಿಸ್ತಿದ್ದವರಿಗೆ ಒಂದು ಒಳ್ಳೆ ಈಗ ಟಾಣಿ ಕೊಟ್ಟಂತೆ ಆಯಿತು ಕಾಣುತ್ತೆ ಹೌದಾ ಇಷ್ಟೆಲ್ಲ ಕಷ್ಟವುಂಟಾ ಸ್ವಾಮಿಗಳಿಗೂ ಕೂಡ ಅಂತ ಎಣಿಸಿದ್ದೆ ಯಾರೋ ಹೇಳಿದ್ದುಂಟು ಸ್ವಾಮಿಗಳು ಅಂತಂದರೆ ಬಹಳ ಆರಾಮ ಮೊದಲಿನ ಊಟ ಸಿಗುತ್ತೆ ಏನು ಕಾಣಿಕೆ ಸಿಗುತ್ತೆ ಮಾಲಿಕೆ ಮಂಗಳಾರತಿ ಎಲ್ಲ ಭರ್ಜರಿ ಸಿಗುತ್ತೆ ಅಂತ ಬನ್ನಿ ಒಂದು ದಿವಸ ನಮ್ಮೊಟ್ಟಿಗಿರಿ ಗಿರಿ ಗೊತ್ತಾಗುತ್ತೆ ಏನೆಲ್ಲ ಉಂಟು ಹೇಗೆಲ್ಲ ಉಂಟು ಅಂತ ಗೊತ್ತಾಗುತ್ತೆ ಅಂತ ಹಾಗಾಗಿ ಅಂತ ಸಂದರ್ಭದಲ್ಲಿ ಏನು ಮಾಡ್ತೇವೆ ಗೊತ್ತಾ ಎರಡು ಗಂಟೆಗೆ ಎದ್ದು ಸ್ನಾನ ಮಾಡಿ ದೇವರ ಪೂಜೆ ಮಾಡ್ತೇವೆ ಮಾಡಿ ಆಮೇಲೆ ಆರು ಗಂಟೆಗೆ ಮತ್ತೊಮ್ಮೆ ಸ್ನಾನ ಮಾಡ್ತೇವೆ ಸಹಜವಾಗಿ ಮರುದಿವಸಕ್ಕೆ ಸೇರುವುದು ಯಾವಾಗ ಅಂತಂದ್ಬಿಟ್ಟು ಸುಮಾರು ನಾಲ್ಕೂವರೆ ಗಂಟೆಗೆ ನಾವು ಸ್ನಾನಕ್ಕೆ ಅಂತ ತೊಡಗಿದರೆ ಅದೇ ಅರುಣೋದಯ ವೇಲಾಯ ಅಂತ ಹೇಳಿದ್ದಾರೆ ಆ ಸಮಯಕ್ಕೆ ಸ್ನಾನಕ್ಕೆ ತೊಡಗಿದ್ರೆ ಅದು ಮರುದಿವಸಕ್ಕೆ ಸೇರುತ್ತೆ ಅಂತ ನಿಯಮ ಅದೇ ರೀತಿಯಲ್ಲಿ ಈಗ ಪ್ರಳಯ ಕಾಲ ಮುಗಿದು ಸೃಷ್ಟಿಯ ಕಾಲ ಅಂತಂದ್ರೆ ಸೂರ್ಯೋದಯ ಅಂತ ಅರ್ಥ ಅಲ್ಲ ಸುಮಾರು ಎಂಬತ್ತೇಳುವರೆ ವರ್ಷ ಆದ ಮೇಲೆ ಅಂದರೆ ನಾಲ್ಕೂವರೆ ಗಂಟೆ ತನಕ ಭಗವಂತ ಪವಡಿಸಿದ್ದ ಅನಂತರದಲ್ಲಿ ಭಗವಂತ ಎದ್ದ ಎದ್ದದ್ದಲ್ಲ ಶ್ರುತಿಗಳು ಅವನನ್ನು ಬೋಧಯಾನ್ ವೇದಗಳು ಭಗವಂತನನ್ನು ಎಬ್ಬಿಸಲಿಕ್ಕೆ ತೊಡಗಿದವು ಬೋಧಯಾನ್ ಹೇಗೆ ತಲ್ಲಿಂಗೈಹಿ ಶ್ರುತಯ ಪರಂ ತಲ್ಲಿಂಗೈಹಿ ಅಂತಂದ್ರೆ ಭಗವಂತನ ಗುಣಗಳನ್ನೇ ಹೇಳಿಕೊಂಡು ಹೇಗೆ ಪ್ರಳಯ ಕಾಲ ಬಂದಾಗ ಶ್ರುತಯ ಎತ್ರ ಶೇರತೆ ಪ್ರಳಯ ಕಾಲ ಬಂದಾಗ ಸಮಸ್ತ ವೇದಗಳು ಯಾವ ಭಗವಂತನನ್ನೇ ಹೊಗಳ್ತಾವೋ ಅದೇ ರೀತಿಯಲ್ಲಿ ಸೃಷ್ಟಿಕಾಲ ಬಂದಾಗಲೂ ಕೂಡ ವೇದಗಳು ಭಗವಂತನನ್ನು ಮಾತ್ರ ಹೊಗಳ ಯಾಕೆ ಬೇರೆ ಯಾವ ವಸ್ತುಗಳು ಇನ್ನು ಹುಟ್ಟಿಲ್ಲ ಹೊಗಳಲಿಕ್ಕೆ ಈ ವೇದಗಳಿಂದ ಬೇರೆ ಯಾವ ವಸ್ತುಗಳು ಇಲ್ಲ ಆದ್ರಿಂದ ಭಗವಂತನನ್ನೇ ಹೊಗಳ್ತಾವೆ ಶ್ರುತಯ ಯತ್ರ ಶೇರತೆ ತಲ್ಲಿಗೆ ಇ ಭಗವಂತನ ಗುಣಗಳನ್ನು ಮೆಲುಕು ಹಾಕ್ತಾ ಬೋಧಯಾನ್ ಚಕ್ರು ಹೇಗೆ ಅಂತಂದ್ರೆ ಯಥಾ ಶಯಾನಂ ಸಮಾಜಂ ಬಂದಿನಃ ತತ್ ಪರಾಕ್ರಮೈ ಪ್ರತ್ಯೂಷೆ ಅಭ್ಯತ್ಯ ಸುಶ್ಲೋಕೈ ಬೋಧಯಂತಿ ಅನುಜೀವಿನ ಬಂದಿಗಳು ರಾಜನನ್ನು ಎಬ್ಬಿಸುವಂತೆ ಅಂತ ಬಂದಿಗಳು ಮಾಗದರು ಅಂತ ಇಬ್ಬರಿದ್ದಾರಲ್ಲ ಇಬ್ರದ್ದು ಕೆಲಸ ಏನು ಇಬ್ಬರ ಕೆಲಸನು ಹೊಗಳುವುದೇ ಕೆಲಸ ಯಾರ್ಯಾರು ಯಾವ್ಯಾವ ಹೊಗೊಳ್ಳುವಿಕೆ ಕೆಲಸುವುದು ಬಂದಿಗಳ ಕೆಲಸ ಎದುರಿಗಿರತಕ್ಕಂತಹ ರಾಜನನ್ನು ಹೊಗಳುವುದು ಬಂದಿಗಳ ಕೆಲಸ ಮಾಗದರ ಕೆಲಸ ಇವನ ಪೂರ್ವಿಕರನ್ನು ಹೊಗಳುವುದು ಇಬ್ಬರಿದ್ದಾರೆ ಇಬ್ಬರಿಗೆ ಎರಡು ಕೆಲಸ ಪೂರ್ವ ಹಿಂದಿನ ಪರಂಪರೆಯಿಂದ ಹೊಗಳಿಕೊಂಡು ಬರಬೇಕು ಅದಕ್ಕೆ ಮಾಗದರು ಎದುರುಗಿರತಕ್ಕಂತಹ ರಾಜನನ್ನು ಹೊಗಳಬೇಕು ಅದು ಬಂದಿಗಳ ಕೆಲಸ ಹೀಗೆ ಬಂದಿಗಳು ಹೇಗೆ ಒಬ್ಬ ರಾಜನನ್ನು ಹೊಗಳ್ತಾರೋ ಆ ರೀತಿಯಲ್ಲಿ ವೇದಗಳು ಎದುರಿಗಿರತಕ್ಕಂತಹ ಭಗವಂತನ ಹೊಗಳಿಕ್ಕೆ ಶುರು ಮಾಡಿದ್ದಾರೆ ಇವನ ಹಿಂದಿನ ಪರಂಪರೆಯನ್ನು ಹೊಗಳಿಕ್ಕೆ ಇಲ್ಲಲ್ಲ ಮುಂದಿನ ಪರಂಪರೆಯನ್ನು ಹೊಗಳಿಕ್ಕೂ ಇಲ್ಲ ಅಲ್ಲ ಮುಂದಿನ ಪರಂಪರೆ ನಾವೇ ನಾವಿನ್ನು ಹುಟ್ಟಲಿಲ್ಲ ಹೊಗಳಿಕ್ಕೆ ಈ ಭಗವಂತನಿಗೆ ಹಿಂದಿನ ಪರಂಪರೆ ಇಲ್ಲ ಆದ್ದರಿಂದ ಭಗವಂತನನ್ನೇ ವೇದಗಳು ಬಂದಿಗಳನ್ನು ರಾಜನನ್ನು ಹೊಗಳುವಂತೆ ವೇದಗಳು ಹೊಗಳ್ತಾ ಇದ್ದಾವೆ ಏ ಹೇಗಿದ್ದ ಭಗವಂತ ಶಕ್ತಿ ಬಿಹಿ ಸಹ ನಮ್ಮ ಶಕ್ತಿಗಳಿಂದ ಕೂಡಿಕೊಂಡು ಮಲಗಿರತಕ್ಕಂಥ ಭಗವಂತನನ್ನು ಹೊಗಳಿತಾವೆ ಅಂತ ಈಗ ಏನು ಅಂತ ಹೊಗಳಿದವು ವೇದಗಳು ಆ ವೇದಗಳು ಹೊಗಳಿದ್ದನ್ನು ವರ್ಣನೆ ಮಾಡ್ತಾರೆ ಜಯ ಜಯ ಜಿ ಅಜಾಂ ಅಜಿತ ದೋಷ ಗೃಹೀತ ಗುಣಾಂ ಶ್ರುತಿಗಳು ಹೊಗಳೋದು ಭಗವಂತನನ್ನು ಶ್ರುತಿಗಳು ದೇವರನ್ನು ಹೀಗೆ ಹೊಗಳ್ತಾವೆ ಅಂತೇಳಿ ಸನಂದನರು ತಾವು ಇವರ ಸನಕಾದಿಗಳ ಮುಂದೆ ಹೇಳ್ತಾ ಇದ್ದಾರೆ ಶ್ರುತಿಗಳು ಏನು ಅಂತ ಹೊಗಳವೆ ಜಯ ಜಯ ದೇವರಿಗೆ ಜಯವಾಗಲಿ ದೇವರಿಗೆ ಜಯವಾಗಲಿ ಅಂತ ಆರಂಭದಲ್ಲಿ ಹೊಗಳುವ ಕ್ರಮ ಅಂದರೆ ದೇವರಿಗೆ ಜಯ ಆಗಲಿ ಅಂತಂದ್ರೆ ಜಯ ಆಗಲಿ ಅಂತ ಹೇಳಲಿಲ್ಲ ಅಂದರೆ ದೇವರಿಗೆ ಜಯ ಜಯ ಹೋ ನಿನಗೆ ಜಯವಾಗಲಿ ದೇವರಿಗೆ ಜಯ ಆಯ್ತು ಯಾಕೆ ಅವರು ಹೇಳಿದ್ದಾರೆ ಜಯ ಆಯಿತು ಅಂತ ಹೇಳಿದ್ದಾರೆ ಆದ್ರಿಂದ ದೇವರಿಗೆ ಜಯ ಆಯಿತು ಹೀಗೂ ಉಂಟ ಎಲ್ಲಿಯಾದರೂ ಆದರೆ ನಾವು ಹೇಳಲಿಲ್ಲ ಅಂದರೆ ದೇವರಿಗೆ ಜಯ ಇಲ್ಲವಾ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಆಚಾರ್ಯ ಮಧ್ವರು ಪ್ರವೇಶ ಮಾಡಿದ್ರು ಅವರಂತಾರೆ ಈ ದಿವಸ ನಮ್ಮಲ್ಲಿ ಉಂಟು ತುಂಬ ಇಲ್ವೋ ಏನು ನಿತ್ಯ ಹೇಳ್ತೇವೆ ಅಲ್ವಾ ದೇವರಿಗೆ ಜಯವಾಗಲಿ ದೇವರಿಗೆ ಜಯವಾಗಲಿ ಅಂತ ನಿತ್ಯ ಜೈ ಸ್ವಾಮೀಜಿ ಕಿ ಜೈ ಸ್ವಾಮಿಗಳಿಗೆ ಜಯ ಆಗಲಿ ಅಂತಲ್ಲ ನಮ್ಮಲ್ಲಿ ಭಾರತ ಮಾತಾ ಕಿ ಜೈ ಕೃಷ್ಣ ಭಗವಾನ್ ಕಿ ಜೈ ನಾವು ಹೇಳಿದ್ರಿಂದ ಜಯ ಜಯ ಆಗಬೇಕಾ ನಾವು ಹೇಳಲೇಬೇಕು ಅದು ಬಿಡಿ ಇನ್ನೂ ಉಂಟು ನಮ್ಮಲ್ಲಿ ದೇವರೇ ಕೇಳಿಸ್ಕೋ ದೇವರೇ ನನ್ನ ಪ್ರಾರ್ಥನ ಬೊಬ್ಬೆ ಕೇಳಪ್ಪ ಆದರೆ ನಾವು ಹೇಳಿಲ್ಲ ಅಂದ್ರೆ ದೇವರಿಗೆ ಕೇಳೋದಿಲ್ವಾ ಹಯಗ್ರೀವ ಕೃಪಾಲೋಮೇ ಪ್ರಾರ್ಥನಾಂ ಶೃಣು ಸಾದರಂ ವಾದರಾಜ ಶ್ರೀಪಾದರ್ ಹಯಗ್ರೀವನ ಬಗ್ಗೆ ಒಂದು ಪ್ರಾರ್ಥನೆ ಮಾಡಿದ್ದುಂಟು ಒಂದು ಪ್ರಾರ್ಥನಾ ದಶಕ ಅಂತ ಒಂದು ಹತ್ತು ಶ್ಲೋಕದಲ್ಲಿ ಅವರು ಹಯಗ್ರೀವನ ಪ್ರಾರ್ಥನೆ ಮಾಡಿದ್ದಾರೆ ಪ್ರಾರ್ಥನೆ ಮಾಡಬೇಕಾದ್ರೆ ಮೊದಲು ಹಯಗ್ರೀವನ್ ಹತ್ರ ಕೇಳ್ತಾರೆ ಹಯಗ್ರೀವ ಕೃಪಾಲೋ ಏ ಕೃಪಾಲೋ ಹಯಗ್ರೀವ ಶೃಣು ನನ್ನ ಪ್ರಾರ್ಥನೆಯನ್ನು ಕೇಳು ಅಲ್ಲ ಈಗ ನಾವು ಹಾಗೆ ಹೇಳೋದು ಬೇಡ ನನ್ನ ಪ್ರಾರ್ಥನೆಯನ್ನು ಕೇಳು ಅಂತ ಹೇಳೋದು ಬೇಡ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡೋಣ ಕೇಳೋದೇ ಇಲ್ವೋ ಕಿವಿದ್ದವರಿಗೆಲ್ಲ ಕೇಳಲೇಬೇಕಲ್ಲ ಇಷ್ಟೇ ಅಲ್ಲ ಆಯ್ತಾ ಇದೊಂದು ಆಯ್ತಾ ಕೇಳು ನನ್ನ ಪ್ರಾರ್ಥನೆಯನ್ನು ಕೇಳು ಅಂತ ಒಂದು ಎರಡನೇದ್ದು ಜಯವಾಗಲಿ ಅಂತ ಮತ್ತೊಂದು ಇನ್ನೊಂದು ಜಯತಿ ಹರಿರ ಚಿಂತೆ ಸರ್ವ ದೈವೈಕ ವಂದ್ಯ ದೇವರು ಯಾವಾಗಲೂ ಜಯಶಾಲಿಯಾಗಿದ್ದಾನೆ ಅಂತ ಮತ್ತೊಂದು ಇದರಲ್ಲಿ ಎಂಥದ್ದು ಅಂತಲೇ ಅರ್ಥ ಆಗೋದಿಲ್ಲ ನಾವು ಹಾಗೆ ಹೇಳಲಿಲ್ಲ ಅಂದ್ರೆ ಅವನಿಗೆ ಕೇಳಿಸೋದಿಲ್ವೋ ನಿನಗೆ ಜಯ ಆಗಲಿ ಅಂತ ಹೇಳದಿದ್ರೆ ಅವನಿಗೆ ಜಯ ಆಗುವುದಿಲ್ಲವೋ ಜೀವನದಲ್ಲಿ ದೇವರು ಸದಾ ಜಯ ಜಯತೆ ಹರಿದ ಚಿಂತೆ ದೇವರು ಉತ್ಕೃಷ್ಟನಾಗಿದ್ದಾನೆ ಅಂತ ಹೇಳದಿದ್ರೆ ಉತ್ಕೃಷ್ಟನಾಗಿರುವುದಿಲ್ವೋ ಇದೆಲ್ಲ ಏನು ಈ ರೀತಿಯ ಪ್ರಾರ್ಥನೆ ಯಾವ ರೀತಿಯಾದ ನಾವು ಅದು ಇಷ್ಟು ರೀತಿ ಪ್ರಾರ್ಥನೆ ಮಾಡ್ಬೋದು ಏನು ಅಂತ ಅನುಗ್ರಹ ಮಾಡಪ್ಪ ನನಗೆ ಅಂತ ಬೇಡಬಹುದು ಆದರೆ ನನ್ನ ಪ್ರಾರ್ಥನೆಯನ್ನು ಕೇಳು ಅಂತ ಹೇಳತಕ್ಕಂಥ ಪ್ರಸಂಗ ಏನು ನನಗೆ ನೀವು ಹೇಳಬಹುದು ಸ್ವಾಮಿ ನಾನು ಹೇಳ್ತೇನೆ ಕೇಳಿ ಅಂತ ನೀವು ಹೇಳಬಹುದು ಯಾಕೆ ನೀವು ಹೇಳಿದ್ದನ್ನು ಕೇಳಿಸಿಕೊಳ್ಳದಿರತಕ್ಕಂತಹದ್ದ ಒಂದು ಶಕ್ತಿಯು ನನಗುಂಟು ದೇವರಿಗೆ ಹಾಗಿಲ್ಲ ಯಾರು ಏನು ಬೇಕಾದರೂ ಹೇಳಿ ಎಲ್ಲವನ್ನೂ ಕೇಳಿಸಿಕೊಳ್ಳತಕ್ಕಂತ ಶಕ್ತಿ ದೇವರಿಗುಂಟಲ್ಲ ಕೇಳಿಸಿ ಕಿವಿಗೆ ಬೀಳ್ದೇ ಬೀಳ್ತದಲ್ಲ ನಮ್ಗೆ ಹಾಗಲ್ಲ ನನ್ನ ಮನಸ್ಸು ಎಲ್ಲೋ ಬೇರೆ ಕಡೆ ಇದ್ರೆ ನೀವೇನಾದ್ರೂ ಹೇಳ್ತಾ ಇದ್ರೆ ನನಗೆ ಅದು ಕೇಳಿಸ್ಬೇಕಾಗಿಲ್ಲ ನಾನು ಹೇಳೋದು ನಿಮ್ಗೆ ಕೇಳಿಸ್ಬೇಕಾಗಿಲ್ಲ ಆವಾಗ ನಾನು ಮೊದಲು ಹೇಳಬೇಕಾಗುತ್ತೆ ನಾನು ಹೀಗೆ ಹೇಳ್ತಾ ಇದ್ದೇನೆ ನೀವು ಕೇಳಬೇಕು ಅಂತ ನಮಗೆ ನಿಮ್ಗೆ ನಾವು ಯಾರಾದ್ರೂ ಹೇಳಬೇಕು ಆದ್ರೆ ದೇವರಿಗೆ ಅಂತ ಪ್ರಸಂಗನೇ ಇಲ್ಲ ಮನಸ್ಸು ವ್ಯಗ್ರಾಗತಕ್ಕಂತ ಪ್ರಸಂಗ ಮನಸ್ಸು ವ್ಯಗ್ರಾಗುವರಿಗೆ ಕೇಳಿಸೋದಿಲ್ಲ ಆವಾಗ ಕೇಳಿಸಿಕೊಳ್ಳಿ ಅಂತ ಹೇಳಬೇಕಾಗುತ್ತೆ ಮನಸ್ಸು ವ್ಯಗ್ರಾಗುವ ಪ್ರಸಂಗನೇ ಇಲ್ಲ ಹಾಗಿರುವಾಗ ದೇವರಿಗೆ ಕೇಳು ಎನ್ನತಕ್ಕಂತಹ ಅಧ್ಯಂದ್ರೆ ಇದ್ದಾರೆ ಆಚಾರ್ಯ ಮಧ್ವರು ತನ್ನದೇ ಒಂದು ಧಾಟಿಯಲ್ಲಿ ವೇದವ್ಯಾಸ್ತಿಯವರು ಮತ್ತೊಂದು ಕಡೆ ಎಲ್ಲೋ ಹೇಳಿದ್ದನ್ನು ತಾನು ಉಲ್ಲೇಖ ಮಾಡುತ್ತಾರೆ ಸರ್ವದ ಜಯತಃ ವಿಷ್ಣೋ ಜಯ ಜಯ ಪ್ರಕಾಶನಂ ಭಗವಂತನಿಗೆ ಜಯವಾಗಲಿ ಅಂತ ನಮ್ಮ ನಿಮ್ಮ ಪ್ರಾರ್ಥನೆ ಈ ಪ್ರಾರ್ಥನೆಯ ಅರ್ಥ ಏನು ದೇವರಿಗೆ ಜಯವಾಗಲಿ ಅನ್ನತಕ್ಕಂಥ ಪ್ರಾರ್ಥನೆಯ ಅರ್ಥ ಏನು ಜಗಳ ಯುದ್ಧ ಆಗ್ತಾ ಉಂಟು ಕಂಸನಿಗೂ ಕೃಷ್ಣನಿಗೂ ಯುದ್ಧ ಆಗ್ತಾ ಉಂಟು ಕಂಸನಿಗೂ ಜರಾಸಂದನಿಗೂ ಕೃಷ್ಣನಿಗೂ ಯುದ್ಧ ಆಗುತ್ತಾ ಉಂಟು ಇಂಥ ಸಂದರ್ಭದಲ್ಲಿ ದೇವರಿಗೆ ಜಯವಾಗಲಿ ಅಂತ ನಮ್ಮ ನಿಮ್ಮ ಪ್ರಾರ್ಥನೆ ಇರುತ್ತಲ್ಲ ಪಕ್ಕದಲ್ಲಿ ನಿಂತುಕೊಂಡು ಯುದ್ಧ ನೋಡತಕ್ಕಂಥ ನಮ್ಮ ನಿಮ್ಮ ಪ್ರಾರ್ಥನೆ ಇರುತ್ತಲ್ಲ ದೇವರಿಗೆ ಜಯವಾಗಲಿ ಏನರ್ಥ ಇದರದ್ದು ದೇವರಿಗೆ ಜಯವಾಗಲಿ ಅಂತ ಮೇಲ್ನೋಟದ ಅರ್ಥ ಏನು ಬರುತ್ತೆ ನಾವು ನೀವು ಪ್ರಾರ್ಥನೆ ಮಾಡಿಲ್ಲ ಅಂದರೆ ದೇವರಿಗೆ ಅಪಜಯ ಆಗತಕ್ಕಂಥ ಪ್ರಸಂಗನೂ ಬರುತ್ತೆ ಅಂತ ಅರ್ಥ ಬರ್ತದೋ ಇಲ್ಲೋ ನಾವು ನೀವು ಪ್ರಾರ್ಥನೆ ಮಾಡಲಿಲ್ಲ ಅಂದರೆ ದೇವರಿಗೆ ಅಪಜಯ ಆಗತಕ್ಕಂಥ ಸಂದರ್ಭ ಬರುತ್ತೆ ಅಂತ ಅರ್ಥ ಬರ್ತದೋ ಇಲ್ಲವೋ ಅಂತ ಪ್ರಸಂಗ ಉಂಟ ದೇವರಿಗೆ ಅಪಜಯ ಬರತಕ್ಕಂಥ ಪ್ರಸಂಗ ಉಂಟ ಹಾಗಾದ್ರೆ ಮತ್ತೇನು ದೇವರಿಗೆ ಜಯ ಆಗಲಿ ಶಬ್ದಕ್ಕೆ ಅರ್ಥ ಏನಂತಂದ್ರೆ ಏನಂದ್ರು ತಸ್ಯ ಪ್ರಕಾಶನಂ ದೇವರಲ್ಲಿ ಏನು ಜಯಶೀಲತೆ ಇದೆ ನಾವು ಹೇಳದಿದ್ರು ಕೂಡ ದೇವರಿಗೆ ಜಯ ಆಗುವುದು ಖಂಡಿತ ದೇವರು ಜಯಿಸುವುದು ಖಂಡಿತ ಕಂಸನ್ನು ಕೊಲ್ಲುವುದು ಖಂಡಿತ ನಾವು ಹೇಳುತ್ತಿದ್ರು ಕೂಡ ಮತ್ತೆ ಏನರ್ಥ ದೇವರಲ್ಲಿ ಏನು ಜಯಶೀಲತೆ ಇದೆ ಅದೊಂದು ಗುಣ ಏನಿದೆ ಎಲ್ಲರನ್ನೂ ಗೆಲ್ಲತಕ್ಕಂಥ ಒಂದು ಗುಣ ಏನಿದೆ ಆ ಗುಣವನ್ನು ಈ ಸಂದರ್ಭದಲ್ಲಿ ನನಗೆ ತೋರಿಸು ಜಯಶಕ್ತಿ ನಿನ್ನಲ್ಲಿ ಯಾವಾಗಲೂ ಉಂಟು ದೇವರಿಗೆ ಸೋಲು ಎನ್ನತಕ್ಕಂಥದ್ದು ಇಲ್ಲವೇ ಇಲ್ಲ ದೇವರಲ್ಲಿ ಇರುವುದೇ ಜಯ ಯಾವಾಗಲೂ ಜಯನೇ ಮತ್ತೆ ದೇವರಿಗೆ ಜಯ ಆಗಲಿ ಅಂತಂದ್ರೆ ಈ ಸಂದರ್ಭದಲ್ಲಿ ಕಂಸನ ಜೊತೆ ಹೋರಾಡುವ ಸಂದರ್ಭದಲ್ಲಿ ಕೃಷ್ಣ ನಿನ್ನಲ್ಲಿ ಇರತಕ್ಕಂಥ ಜಯ ಶಕ್ತಿಯನ್ನು ಎನಗೆ ತೋರಿಸು ಪ್ರಕಾಶ ಮಾಡು ದೇವರಲ್ಲಿರತಕ್ಕಂಥ ಶಕ್ತಿಗೆ ಎಂದೂ ಕೂಡ ಶಕ್ತಿ ಕುಗ್ಗೋದು ಹಿಗ್ಗೋದು ಅಂತ ಇಲ್ಲ ಯಾವಾಗಲೂ ಒಂದೇ ರೀತಿ ಉಂಟು ಆದರೆ ನಮಗೆ ಮಾತ್ರ ದೇವರಲ್ಲಿರತಕ್ಕಂಥ ಜಯ ಶಕ್ತಿ ಆ ಜಯದ ಸಾಮರ್ಥ್ಯ ಏನುಂಟು ಜಯ ಅಂತ ಏನುಂಟು ದೇವರಲ್ಲಿ ಅದು ನಮಗೆ ತೋರ್ಲಿಲ್ಲ ಇಷ್ಟತನಕ ತೋರಲಿಲ್ಲ ದೇವರಲ್ಲಿ ಉಂಟು ಯಾವಾಗಲೂ ಉಂಟು ನಮಗೆ ತೋರ್ಲಿಲ್ಲ ಕಂಸನ ಜೊತೆ ಕಾದಾಡುವಾಗ ನಮಗೆ ಆ ಜಯ ಶಕ್ತಿ ನಮಗೆ ತೋರ್ಲಿಲ್ಲ ಆವಾಗ ದೇವರಿಗೆ ಜಯ ಆಗಲಿ ಅಂತಂದರೆ ನಿನ್ನ ಆ ಜಯ ಶಕ್ತಿಯನ್ನು ಎನಗೆತ್ತು ನಿನ್ನಲ್ಲಿ ಉಂಟು ಯಾವಾಗಲೂ ನಿನ್ನಲ್ಲಿ ಆ ಶಕ್ತಿ ಸರ್ವದಾ ಉಂಟು ನನ್ನ ಕಣ್ಣಿನಲ್ಲಿ ದೋಷ ಇದ್ದದ್ದಕ್ಕೆ ನನಗೆ ಅದು ಕಾಣಿಸ್ತಾ ಇಲ್ಲ ನಿನ್ನಲ್ಲಿದ್ದಂಥ ಜಯ ಕಾಣಿಸ್ತಾ ಇಲ್ಲ ಆ ಜಯವನ್ನು ನನಗೆ ತೋರಿಸು ತಸ್ಯ ಪ್ರದರ್ಶನಂ ಭಗವಂತನಲ್ಲಿ ಇರತಕ್ಕಂಥ ಆ ಶಕ್ತಿಯನ್ನು ತೋರಿಸಿ ಕೊಡುವಿಕೆಯೇ ದೇವರಿಗೆ ಜಯ ಆಗಲಿ ಅಂತ ನಾವು ಪ್ರಾರ್ಥನೆ ಮಾಡುವುದು ಹೊರತು ನಾನು ಹೇಳಿದ್ರಿಂದ ದೇವರಿಗೆ ಅಪಜೆಯಾಗುವ ಪ್ರಸಂಗ ಬಂದಿತ್ತು ನಾನು ಜಯ ಆಗಲಿ ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ದೇವರಿಗೆ ಮೊದಲು ಜಯ ಇರಲಿಲ್ಲ ಈಗ ದೇವರಿಗೆ ಆ ಜಯ ಬಂತು ಹ್ಮ್ ಹ್ಮ್ ಸರ್ವದ ಜಯ ಸರ್ವದ ಜಯತಃ ವಿಷ್ಣೋ ಸರ್ವದ ಜಯತಃ ಯಾವಾಗಲೂ ಜಯಶಾಲಿಯಾಗಿಯೇ ಇರತಕ್ಕಂತಹ ಭಗವಂತನಿಗೆ ಜಯ ತಸ್ಯ ಪ್ರದರ್ಶನ ನನಗೆ ಆ ನಿನ್ನ ಜಯಶಕ್ತಿಯನ್ನು ತೋರಿಸಿಕೊಡು ಅದೇ ರೀತಿಯಲ್ಲಿ ಮುಂದಿದ್ದು ಕೂಡ ಶೃಣು ಎನ್ನ ಪ್ರಾರ್ಥನೆಯನ್ನು ಕೇಳು ನನಗೆ ಕರುಣೆಯನ್ನು ಮಾಡು ಇದೆಲ್ಲ ನಮ್ಮ ಪ್ರಾರ್ಥನೆ ಉಂಟಲ್ಲ ದೇವರಲ್ಲಿ ಏನರ್ಥ ಎನ್ನ ಪ್ರಾರ್ಥನೆಯನ್ನು ಕೇಳು ಅಂದ್ರೆ ಏನರ್ಥ ಆಗ ಹೇಳಿದೆ ನಾನು ನಾವು ಹೇಳಲಿಲ್ಲ ಅಂದ್ರೆ ಅವನಿಗೆ ಕೇಳಿಸೋದಿಲ್ವೋ ಮನಸ್ಸು ವ್ಯಗ್ರ ಆಗಿರುತ್ತ ಎಲ್ಲೆಲ್ಲೋ ವ್ಯವಧಾನದಲ್ಲಿ ಇರ್ತಾನ ಹೆಂ ಕೇಳದಿದ್ರು ಕೇಳು ಅಂತ ಹೇಳದಿದ್ರು ಕೇಳ್ತಾನಲ್ಲ ಮತ್ತೆ ಏನರ್ಥ ಇದ್ರದ್ದು ಅದಕ್ಕಂದ್ರು ಶ್ರವಣಂ ಪ್ರಾರ್ಥ್ಯಂ ತಜ್ಞಾಪನಂ ಸ್ಮೃತಂ ತಜ್ಞಾಪನಂ ಎನ್ನ ಪ್ರಾರ್ಥನೆಯನ್ನು ನೀನು ಕೇಳ್ತಾ ಇದ್ದಿ ಹೌದು ನಾನು ಕೇಳು ಅಂತ ನಿನ್ನಲ್ಲಿ ಹೇಳದಿದ್ದರೂ ನೀನು ಎನ್ನ ಪ್ರಾರ್ಥನೆಯನ್ನು ಕೇಳ್ತಾ ಇದ್ದಿ ಹೌದು ಆದರೆ ನೀನು ಕೇಳ್ತಾ ಇದ್ದಿ ಅಂತ ನನಗೆ ಗೊತ್ತಾಗುವುದು ಹೇಗೆ ನೀನು ಕೇಳ್ತಿದ್ದಿ ಹೌದು ನಾನು ಪ್ರಾರ್ಥನೆ ಮಾಡ್ತೇನೆ ನೀನು ಕೂತು ಕೇಳ್ತಾ ಇದ್ದೆ ಹೌದು ನಾನು ಪಾಠ ಮಾಡ್ತೇನೆ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಹೌದು ನಾನು ಮಾಡುವ ಪ್ರಾರ್ಥನೆಯನ್ನು ವಿದ್ಯಾರ್ಥಿಗಳು ನಾನು ಮಾಡುವ ಪಾಠವನ್ನು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗುವುದು ಹೇಗೆ ನಾನು ಮಾಡತಕ್ಕಂಥ ಉಪನ್ಯಾಸವನ್ನು ನೀವು ಕೇಳ್ತಾ ಇದ್ದೀರಿ ಅಂತ ನನಗೆ ಗೊತ್ತಾಗುವುದು ಹೇಗೆ ಇದೆಲ್ಲ ತುಂಬಾ ಪ್ರಶ್ನೆಗಳು ಉಂಟು ನಾನು ಮಾಡುವ ಉಪನ್ಯಾಸವು ನೀವು ಕೇಳ್ತಾ ಇದ್ದೀರಿ ಅಂತ ನನಗೆ ಗೊತ್ತಾಗಬೇಕಾದ್ರೆ ನಾನು ನಾಳೆ ದಿವಸ ಬಂದು ಆ ನಿನ್ನೆ ಉಪನ್ಯಾಸದಲ್ಲಿ ಈ ಪ್ರಶ್ನೆಗೆ ಏನು ಉತ್ತರ ನಾನು ಕೇಳಿದಾಗ ಯಾರೆಲ್ಲ ಉತ್ತರ ಕೊಡ್ತಾರೋ ಅವರೆಲ್ಲ ನನ್ನ ಉಪನ್ಯಾಸವನ್ನು ಕೇಳಿದ್ದಾನೆ ಅದಕ್ಕೆ ಅದು ಸಾಬರಿ ಬೇಡ ಅದೆಲ್ಲ ಏನು ಬೇಡ ಮತ್ತೆ ಹಾಗಾದ್ರೆ ಈಗ ಇದು ಪ್ರಶ್ನೆ ಸರಿ ಉಂಟಲ್ಲ ನೋಡಿ ಈ ಪ್ರಶ್ನೆ ಬಂದದ್ದು ಆಚಾರ್ಯ ಮಧ್ವರಿಗೆ ಮಾತ್ರ ನೋಡಿ ವಿಶೇಷ ಅಂದರೆ ಆದ್ರಿಂದ ಅವರು ಮಾತ್ರ ಅದಕ್ಕೆ ಅರ್ಥ ಬರೆದ್ರು ಯದ್ಯಪಿ ಭಾಗವತಕ್ಕೆ ಅರ್ಥ ಬರೆದವರು ಭಾರಿ ಜನ ಇದ್ದಾರೆ ಅವ್ರಿಗೆ ಯಾರಿಗೂ ಕೂಡ ಈ ಪ್ರಶ್ನೆನೇ ಬರಲಿಲ್ಲ ಯಾಕೆ ಅವರು ಭಾಗವತ ಕೇಳಲಿಕ್ಕೆ ಹೋಗ್ಲಿಲ್ಲ ಕಾಣುತ್ತೆ ಅವ್ರಿಗಿಂತ ಪ್ರಶ್ನೆಗಳೇ ಬಂದಿಲ್ಲ ಮಧ್ವರಿಗೆ ಪ್ರಶ್ನೆ ಬಂತು ಮಧ್ವರಂದ್ರು ಎಲ್ಲ ದೇವರತ್ರ ಕೇಳು ಅಂತ ನಾನು ಹೇಳದಿದ್ರೆ ನನ್ನ ದೇವರ ಕಿವಿಗೆ ನನ್ನ ಮಾತು ಬೀಳುದಿಲ್ವಾ ಕಿವುಡನವಾ ಅಥವಾ ಮನಸ್ಸು ವ್ಯಗ್ರಾಗುವುದುಂಟು ಅವನದ್ದು ಮತ್ತೆ ಯಾಕೆ ಕೇಳ್ಬೇಕು ಹತ್ರ ನನ್ನ ಪ್ರಾರ್ಥನೆ ಕೇಳಪ್ಪ ಅಂತ ಯಾಕೆ ನಾವು ಹೇಳಬೇಕು ನಾವು ಪ್ರಾರ್ಥನೆ ಮಾಡೋದು ನಮ್ಮ ಕೆಲಸ ಅವನ ಕಿವಿಗೆ ಬಿದ್ದೇ ಬೀಳುತ್ತೆ ಅದು ಯಾಕೆ ಅವನಂತ ಕಿವಿ ಸರ್ವತ್ರ ಉಂಟು ಎಲ್ಲಿ ಬೇಡ ಅಂತಂದ್ರೆ ಎಲ್ಲ ಕಡೆಯೂ ಅವನ ಕಿವಿಗಳು ಉಂಟು ಆದ್ದರಿಂದ ಕಿವಿಗೆ ಬಿದ್ದೇ ಬೀಳುತ್ತೆ ಆದರೆ ಏನು ಅರ್ಥ ಇದಕ್ಕೆ ಮಧ್ವರ ತಲೆಗೆ ಬಂತು ಈ ಪ್ರಶ್ನೆ ನಮ್ಮ ನಿಮ್ಮ ಪ್ರಶ್ನೆ ಮಧ್ವರ ತಲೆಗೆ ಬಂತು ಮಧ್ವರ ಥಟ್ಟನೆ ಉತ್ತರ ಕೊಟ್ಟರು ಅಂತ ಉತ್ತರ ಕೊಟ್ಟರು ಮಹಾರಾಜ ನೀನು ಕೇಳಿಸ್ತಿ ಹೌದು ನಿನಗೆ ಕೇಳ್ತದೆ ಹೌದು ನನ್ನ ಪ್ರಾರ್ಥನೆ ಕಿವಿಗೆ ಬೀಳ್ತದೆ ಹೌದು ಆದರೆ ನನ್ನ ಪ್ರಾರ್ಥನೆ ನಿನ್ನ ಕಿವಿಗೆ ಬೀಳುವುದು ದೊಡ್ಡದಲ್ಲ ನಿನ್ನ ಕಿವಿಗೆ ಬಿದ್ದಿದೆ ಅನ್ನೋದು ನನಗೆ ಗೊತ್ತಾಗುವುದು ದೊಡ್ಡದು ಅದನ್ನು ಗೊತ್ತು ಮಾಡು ಆದ್ರಿಂದ ಈಗಲೂ ನಮ್ಮಲ್ಲಿ ಚಾಲ್ತಿಯಲ್ಲಿ ಉಂಟು ನಾವೇನು ಪೂರ್ತಿ ಹಾಳಾದವರಲ್ಲ ಮತ್ತೆ ಮದ್ದವರು ಹೇಳಿ ನಮಗೆಲ್ಲ ಹಾಂ ಹೌದು ಅಂತ ತಲೆಗೆ ಬಂದು ಬಿಡುತ್ತೆ ಏನು ನಾನೇನೋ ಹೇಳ್ತಾ ಇದ್ದೇನೆ ಹೇಳ್ತಾ ಇರುವಾಗ ಯಾರೊಂದು ಗಂಟೆ ಬಾರಿಸಿದೆ ನೋಡಿ ಅಂತಂದು ಸತ್ಯ ಅಂತ ಅಂದೆ ಸತ್ಯ ಅಂತಂದರೆ ದೇವರಿಗೆ ಕೇಳಿಸ್ತು ಅಂತ ಅರ್ಥ ಮತ್ತೆಂತದ್ದು ಉಂಟು ಅಲ್ಲ ಎಲ್ಲದಕ್ಕೂ ಆಗುತ್ತೆ ಅದು ನಮಗೆ ನಮಗೆ ಹೊರಡೋದಕ್ಕೂ ಒಂದು ಗಂಟೆ ಆದರೆ ಸಾಕು ಓ ನಮಗೆ ಬೇಕಾದಂತೆ ಆ ಗಂಟೆಯನ್ನು ತಗೊಳ್ಳಿಕ್ಕೆ ಬರುತ್ತೆ ಯಾವುದಕ್ಕೂ ಆಗುತ್ತೆ ಕೆಲವನ್ನು ಕೆಲವರು ನಿಲ್ಲಿಸಿಡ್ತಾರೆ ಒಂದು ಏನಂತ ನಾನು ಹೀಗೆ ಹೇಳುವಾಗ ಒಂದು ಗಂಟೆ ಬಡಿದು ಬಿಡು ಅಂತ ಹೇಳಿ ಹಾಗೆ ನಿಲ್ಲಿಸಿ ನಿಲ್ಲಿಸುವವರು ಇದ್ದಾರೋ ಏನು ಉಂಟಲ್ಲ ಇದೆಲ್ಲ ಏನು ನಮ್ಮಲ್ಲಿ ಈಗಲೂ ಕೂಡ ಚಾಲ್ತಿಯಲ್ಲಿ ಉಂಟಲ್ಲ ಹೀಗೆ ನಾನು ಹೇಳ್ತಾ ಇರುವಾಗ ಒಂದು ಅಕಸ್ಮಾತ್ ಗಂಟೆ ಬಡಿದ್ರೆ ಯಾರಾದರೂ ತಕ್ಷಣ ನಾನು ಹೇಳ್ತೇನೆ ನೋಡಿ ಸತ್ಯ ಅಂತೆ ದೇವರ ಚಿತ್ತಕ್ಕೆ ಬಂತು ಅದನ್ನೇ ಹೇಳಿದ್ದು ಎನ್ನ ಪ್ರಾರ್ಥನೆಯನ್ನು ಕೇಳು ಅಂದರೆ ಎನ್ನ ಪ್ರಾರ್ಥನೆ ನೀನು ಕೇಳ್ತಾ ಇದ್ದಿ ಎನ್ನುವುದನ್ನು ನನಗೆ ತಿಳಿಯ ಹೇಳು ನನಗೆ ತಿಳಿಸು ಅಂದರೆ ನಾನೀಗ ನಿನ್ನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನನಗೆ ಅದು ಕೊಡು ಇದು ಕೊಡು ನನ್ನ ಅಂಥ ಕಷ್ಟ ಉಂಟು ಇಂಥ ಕಷ್ಟ ಉಂಟು ಅದಕ್ಕೆ ನಾನು ಹೀಗೆ ಮಾಡಬೇಕು ಅಂತಿದ್ದೇನೆ ಹೀಗೆ ಮಾಡಿದ ಅದಕ್ಕೆ ಪರಿಹಾರ ಸಿಗುತ್ತೆ ಸಿಗುತ್ತಂದ್ರೆ ಅಂತ ಡೈಂತ ಸಿಗುತ್ತೆ ಅಂತ ಖಾತ್ರಿ ಹೀಗೆ ಮಾಡಿ ಚೆನ್ನಾಗಿ ಉಂಟಲ್ಲ ಈಗ ಇನ್ನು ಇನ್ನು ಪ್ರಾಶಿನ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡುವಾಗ ಯಾರು ಗಂಟೆ ಬೆಳೀತಾರೆ ಅಂತಲೇ ಕಾಯ್ತಾ ಇರ್ತೇವೆ ಅದೆಲ್ಲ ಇಲ್ಲ ನಾವು ಅದನ್ನು ಪ್ರತಿಯೊಂದನ್ನೂ ಕೂಡ ನಮ್ಮ ಜೀವನದಲ್ಲಿ ತೆಗೆದುಕೊಳ್ಳಬೇಕು ಅಕಸ್ಮಾತ್ ನಮ್ಮ ದೇವರಲ್ಲಿ ನಾವು ಹೇಳ್ತೇವೆ ಹೇಳುವಾಗ ಏನು ನಮಗೆ ಶುಭ ಸೂಚನೆ ಸಿಕ್ಕಿಲ್ಲ ಅಂದರೆ ದೇವರು ಕೇಳಿಸಲಿಲ್ಲ ಅಂತಲೇ ಅರ್ಥ ಕೇಳಿಸಿಕೊಂಡ ಅಂತಂದ್ರೆ ಖಂಡಿತ ಒಂದು ಏನಾದರೂ ಶುಭ ಸೂಚನೆ ಬಂದೇ ಬರುತ್ತೆ ಆಗಿ ಆಗುತ್ತೆ ಏನೊಂದು ಒಳ್ಳೆಯ ಕೆಲಸಕ್ಕೆ ಅಂತ ಹೊರಟಿದ್ದೆ ನಾವು ಮನೆಯಲ್ಲಿ ಹೊರಡುವಾಗ ಪ್ರಾರ್ಥನೆ ಮಾಡ್ತೇವಲ್ಲ ಕೆಲಸಕ್ಕೆ ಹೊರಟಿದ್ದೇನೆ ನನ್ನ ಕೆಲಸ ಸಾಂಗವಾಗಿ ನೆರವೇರಲಿದ್ದೇವರೇ ಅಂತೇವಲ್ಲ ಹಾಗೆ ಹೇಳಿ ಮನೆಯಿಂದ ಹೊರಡ್ತೇವಲ್ಲ ಸರಿ ಹಾಗೆ ಹೊರಟಾಗ ಎದುರಿಗೆ ಒಂದು ಮದ್ಯದ ಭಾಂಡ ತಲೆಯಲ್ಲಿ ಹೊತ್ತುಕೊಂಡಿರತಕ್ಕಂತ ಒಬ್ಬ ವ್ಯಕ್ತಿ ಎದುರಿಗೆ ಬಂದರೆ ಬೇಷ್ ನನ್ನ ಪ್ರಾರ್ಥನೆ ದೇವರಿಗೆ ಮುಟ್ಟಿತು ಅಂತ ಮದ್ಯದ ಭಾಂಡ ಅಂದರೆ ಕಳ್ಳು ಕಳ್ಳು ಗೊತ್ತಲ್ಲ ಮದ್ಯ ಅದು ಶುಭ ಶಕುನ ಅಂತಾರೆ ಮತ್ತೆ ಯಾರು ಸಿಗಬಾರ್ದು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ ಪ್ರಾರ್ಥನೆ ಮಾಡಿ ಆ ಮನೆಯಿಂದ ಹೊರಗೆ ಬಂದೆವು ಹೊರಗೆ ಬಂದಾಗ ಹರಿಹರಿ ಅಂತ ಒಬ್ಬರು ಸ್ವಾಮಿಗಳು ಎದುರಿಗೆ ಬಂದರು ಹಾ ಬಂದ್ರ ಕೆಲಸ ಹಾಳಾಗಿ ಹೋಯ್ತು ಅಂದ್ರೆ ಹಾಗಾದ್ರೆ ನಮ್ಮ ಪ್ರಾರ್ಥನೆ ದೇವರಿಗೆ ಕೇಳಲಿಲ್ಲ ದೇವರು ಸೂಚನೆ ಕೊಟ್ಟ ನಿನ್ನ ಪ್ರಾರ್ಥನೆ ನನಗೆ ತಲುಪಲಿಲ್ಲ ನನಗೆ ಕೇಳಲಿಲ್ಲ ಶಬ್ದ ಮಾತ್ರ ಕೇಳಿತು ಪ್ರಾರ್ಥನೆಯನ್ನು ಕೇಳಲಿಲ್ಲ ಹಾಗಾದ್ರೆ ನೋಡಿ ನಮ್ಮ ಜೀವನದಲ್ಲಿ ಇದೆ ಆದರೆ ಹೇಗೆ ಅಂತ ಗೊತ್ತಿಲ್ಲ ಅಷ್ಟೇ ಇದೆಲ್ಲ ನಮಗೆ ಹೌದು ಅಂತ ತೋರ್ತದಲ್ಲ ಅಲ್ಲ ಹೌದಲ್ಲ ನಾನು ಪ್ರಾರ್ಥನೆ ಮಾಡಿ ದೇವರ ಕಿವಿಗೆ ಬೇಕಲ್ಲ ದೇವರು ಸರ್ವತ್ರ ವಿಶ್ವದ ಚಕು ವಿಶ್ವದ ಮುಖ ವಿಶ್ವದ ಶ್ರವಣ ಅಲ್ವೋ ಅದರಿಂದ ಕಿವಿಗೆ ಬೀಳೆ ಬೇಕಲ್ಲ ಮತ್ತೆ ನಾನು ಪುನಃ ಕೇಳುವುದಂತ ದೇವರಲ್ಲಿ ನನ್ನ ಪ್ರಾರ್ಥನೆಯನ್ನು ಕೇಳಿಸ್ಕೊಪ್ಪ ಅಂತ ಕೇಳುದೆಂಥದು ಅಂದರೆ ನೀನು ಕೇಳಿದ್ದು ಅಂತ ನನಗೆ ತಿಳಿಯಲ್ಲ ನನ್ನ ಅನುಭವಕ್ಕೆ ತಂದುಕೊಡು ತಸ್ಯ ಜ್ಞಾಪನಂ ಶ್ರವಣಂ ದೃಷ್ಟಿರಿತ್ಯಾದಿ ಪ್ರಾರ್ಥ್ಯಂ ತತ್ ಜ್ಞಾಪನಂ ಸ್ಮೃತಂ ಯಾವುದಾದ್ರೂ ಒಂದು ಸೂಚನೆ ಮೂಲಕ ನನಗೆ ತಿಳಿಯ ಹೇಳು ಎನ್ನುವ ಧಾಟಿಯಲ್ಲಿ ಹಯಗ್ರೀವ ಕೃಪಾಲೋಮೆ ಪ್ರಾರ್ಥನಾಂ ಶೃಣು ಸಾದರಂ ಕೃಪಾ ದೃಷ್ಟಿಯನ್ನು ಎನ್ನ ಮೇಲೆ ಹರಿಸಪ್ಪ ಭಗವಂತ ಕೃಪಾ ದೃಷ್ಟಿ ಎನ್ನ ಮೇ ಎನ್ನ ಮೇಲೆ ದೃಷ್ಟಿ ಹಾಕಪ್ಪ ಭಗವಂತ ದೃಷ್ಟಿ ಹಾಕ್ತಾನೆ ಇದ್ದಾನ ದೃಷ್ಟಿ ನಮ್ಮ ಮೇಲೆ ಬೀಳ್ತಾನೆ ಉಂಟು ಆದ್ರೆ ದೃಷ್ಟಿ ನಮ್ಮ ಮೇಲೆ ಬಿದ್ದಿದೆ ಎನ್ನುವುದು ನನಗೆ ಸೂಚನೆ ಮಾಡು ಎನ್ನತಕ್ಕಂತಹ ಧಾಟಿ ಹಾಗಾದ್ರೆ ಜಯ ಹೋ ದೇವರಿಗೆ ಜಯ ಆಗಲಿ ಎನ್ನತಕ್ಕಂತಹ ಶಬ್ದಕ್ಕೆ ಅದೇ ರೀತಿಯನ್ನ ಪ್ರಾರ್ಥನೆಯನ್ನು ಕೇಳು ಎನ್ನತಕ್ಕಂತಹ ಶಬ್ದಕ್ಕೆ ಅದೇ ರೀತಿಯಲ್ಲಿ ಭಗವಂತನು ಜಯತಿ ಭಗವಂತನು ಶೃಣೋತಿ ಭಗವಾನ್ ಗಚ್ಚತಿ ಇದೆಲ್ಲ ನಾವು ನಿಮ್ಮ ಪ್ರಾರ್ಥನೆ ಉಂಟಲ್ಲ ದೇವರು ನನ್ನ ಪ್ರಾರ್ಥನೆ ದೇವರಿಗೆ ಜಯ ದೇವರು ಜಯಶಾಲಿಯಾಗಿದ್ದಾನೆ ನಾವು ಹೇಳಬೇಕಾಗಿಲ್ಲ ಹೇಳದಿದ್ರು ದೇವರು ಜಯಶಾಲಿಯಾಗಿಯೇ ಇದ್ದಾನೆ ಮತ್ತೇನರ್ಥ ಹಾಗಾದ್ರೆ ಯಾಕೆ ಹೇಳಬೇಕು ಜಯ ಸರ್ವದಾ ಜಯಶಾಲಿಯಾಗಿ ಇರುವುದಾದ್ರೆ ಪುನಃ ಜಯಶಾಲಿಯಾಗಿದ್ದಾನೆ ಅಂತ ಯಾಕೆ ಹೇಳಬೇಕು ಯಾರಿಗೆ ಹೇಳಬೇಕು ಜಯಶಾಲಿಯಾಗಿದ್ದಾನೆ ಅಂತ ಹೇಳಿ ಯಾರಿಗೆ ಜೀವನದಲ್ಲಿ ಸೋಲು ಅಂತ ಬರುವ ಪ್ರಸಂಗ ಉಂಟೋ ಅವನಿಗೆ ಹೇಳಬೇಕಲ್ಲ ಹಾಂ ಇವರು ಈ ಸಲ ಆಗಿದ್ದಾರೆ ಅಂತ ಹೇಳಬೇಕಲ್ಲ ದೇವರಿಗೆ ಸೋಲೇ ಇಲ್ಲ ಯಾವಾಗಲೂ ಜಯಶಾಲಿಯಾಗಿ ಇರುವುದಾದರೆ ಮತ್ತೆ ಯಾಕೆ ಹೇಳಬೇಕು ಆಗಿದ್ದಾನೆ ದೇವರು ಅಂತ ಯಾಕೆ ಹೇಳಬೇಕು ಜಯತಿ ಹರಿಹಿ ಅಚಿಂತ್ಯ ಸರ್ವ ದೈವೈಕ ವಂದ್ಯ ಯಾಕೆ ಹೇಳಬೇಕು ಅದಕ್ಕೆ ನೀನು ಜಯಶಾಲಿಯಾಗಿದ್ದೆ ಹೌದಪ್ಪ ಮತ್ತೆ ನಿನ್ನ ಜಯಶಾಲಿತ್ವ ಸದಾ ನೆನಪಿರುವಂತೆ ಮಾಡು ಅಂತ ಅರ್ಥ ದೇವರು ಜಯತಿ ಅಂತಂದ್ರೆ ನಿನ್ನೆ ಪರಾಜಯ ಬಂದಿದೆ ಇವತ್ತು ದೇವರು ಜಯತಿ ಗೆದ್ದಿದ್ದಾನೆ ಜಯ ಹೋ ಅಂದ್ರೆ ಈಗ ಸೋಲುವ ಪ್ರಸಂಗ ಉಂಟು ದೇವರಿಗೆ ಜಯ ಆಗಲಿ ಹೀಗೆಲ್ಲ ಏನು ಅರ್ಥ ಅಲ್ಲ ಮತ್ತೆ ಯನಗೆ ಅದರ ಅನುಸ್ಮರಣಂ ನಿನ್ನ ಜಯ ಶಕ್ತಿಯ ಸ್ಮರಣೆ ಯನಗೆ ಸದಾ ಇರಲಿ ಇಂತ ಅರ್ಥ ಭಗವಾನ್ ಜಯತಿ ಇದು ವರ್ತಮಾನ ಕಾಲ ಜಯತಿ ಎನ್ನುವುದು ಜಯ ಹೋ ಅಂತಂದು ಬಿಟ್ಟರೆ ಭವಿಷ್ಯತ್ ಕಾಲ ಆಗುತ್ತಲ್ಲ ದೇವರಿಗೆ ಜಯ ಆಗಲಿ ಅಂತಂದರೆ ಭವಿಷ್ಯ ಕಾಲ ಭವಿಷ್ಯತ್ ಕಾಲ ಆಯಿತು ಶೃಣು ಅಂತಂದರೆ ಆಜ್ಞೆ ಆಯಿತು ಕೇಳಿಸ್ಕೋ ಎನ್ನುವುದು ಆಜ್ಞೆ ಜಯ ಆಗಲಿ ಎನ್ನುವುದು ಭವಿಷ್ಯತ್ ಕಾಲ ಜಯತಿ ಎನ್ನುವುದು ವರ್ತಮಾನ ಕಾಲ ವರ್ತಮಾನ ಕಾಲದಲ್ಲಿ ದೇವರಿಗೆ ಜಯತಿ ಅಂದರೆ ಏನರ್ಥ ನಿನ್ನ ಜಯದ ಸ್ಮರಣೆ ನನಗೆ ವರ್ತಮಾನ ಕಾಲದಲ್ಲಿ ಇರಲಿ ಈಗಲೂ ಪ್ರತಿ ಕ್ಷಣವೂ ಕೂಡ ನನಗೆ ನಿನ್ನ ಜಯ ಶಕ್ತಿಯ ಸ್ಮರಣೆ ಇರಲಿ ಮರೆಯುವಿಕೆ ಬಾರದೇ ಇರಲಿ ದೇವರು ಶೃಣೋತಿ ದೇವರು ಕೇಳಿಸಿಕೊಳ್ತಾನೆ ಕೇಳಿಸಿಕೊಳ್ತಾನೆ ಅಂದ್ರೆ ಏನರ್ಥ ನೀನು ಯಾವಾಗಲೂ ಕೇಳಿಸಿಕೊಳ್ತೀಯ ಅನ್ನತಕ್ಕಂಥ ಸ್ಮರಣೆ ನನಗಿರಲಿ ಅಂತ ಈ ಧಾಟಿಯಲ್ಲಿ ಆಚಾರ್ಯ ಮಧ್ವರು ಶ್ರುತಿ ಗೀತೆಗೆ ತಾನು ಅರ್ಥ ಬರೀಲಿಕ್ಕೆ ತೊಡಗಿದ್ದಾರೆ ಜಯ 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 ಹಿ ಆದ್ರಿಂದ ಈಗ ಅರ್ಥ ಆಯ್ತಲ್ಲ ಭಗವಂತ ನಿನಗೆ ಜಯ ಆಗಲಿ ದೇವರೇ ನಿನಗೆ ಜಯ ಆಗಲಿ ಅಂತ ಶ್ರುತಯ ವೇದಗಳು ದೇವರನ್ನು ಹೊಗಳ್ತಾ ಇದ್ದಾವೆ ಅಂದರೆ ನಿನ್ನ ಜಯ ಶಕ್ತಿ ನನಗೆ ಪ್ರಕಟ ಮಾಡು ಅದನ್ನು ಮುಚ್ಚಿಕೊಂಡು ಮಲಗಿಕೊಂಡಿದ್ದಾನಲ್ಲ ಆರಾಮವಾಗಿ ಮಲಗಿಕೊಂಡಿದ್ದಾನಲ್ಲ ಇನ್ನು ಮುಂದೆ ಸೃಷ್ಟಿಯ ಸಮಯ ಅಲ್ಲೋ ಹಾಗಾದರೆ ಈಗ ಆ ಜಯಶಕ್ತಿ ದೇವರಲ್ಲಿ ಸುಪ್ತವಾಗಿ ಉಂಟಲ್ಲ ಅದನ್ನು ಪ್ರಕಟ ಮಾಡು ಯಾಕೆಂದರೆ ಮುಂದೆ ಈ ಶ್ರುತಿಗಳು ಶ್ರುತಿ ಅಭಿಮಾನಿ ದೇವತೆಗಳೆಲ್ಲ ಮುಂದೆ ಇನ್ನು ಸಂಸಾರಕ್ಕೆ ಬಂದು ಜಯಶಾಲಿಗಳಾಗಬೇಕಾದ್ರಿಂದ ನಿನ್ನಲ್ಲಿ ಸುಪ್ತವಾಗಿರತಕ್ಕಂಥ ಜಯಶಕ್ತಿಯನ್ನು ಯನಗೆ ಯನಗೆ ಪ್ರಕಾಶ ಬರುವಂತೆ ಮಾಡು ಯನಗೆ ಆ ಶಕ್ತಿ ಕಾಣುವಂತೆ ಮಾಡು ಅಂತ ಧಾಟಿಯಲ್ಲಿ ವೇದಗಳು ಪ್ರಾರ್ಥನೆ ಮಾಡ್ತಾ ಇದ್ದಾವೆ ಶ್ರುತಯ ಭಗವಂತ ಏನಾಗಿದ್ದಾನೆ ಮಲಗಿದ್ದಾನಲ್ವೋ ಯಾರ ಜೊತೆ ಶಕ್ತಿ ಬಿಹಿ ಸಹ ಶಯಾನಂ ಶಕ್ತಿಗಳಿಂದ ಕೂಡಿಕೊಂಡು ವೇದವ್ಯಾಸ್ತಿಯವರ ಮಾತು ಶಕ್ತಿಗಳಿಂದ ಕೂಡಿಕೊಂಡು ಭಗವಂತ ಮಲಗಿದ್ದಾನೆ ಇಂತಹ ಭಗವಂತನನ್ನು ವೇದಗಳು ಬೋಧಯಾನ್ ಚಕ್ರು ಶಕ್ತಿಗಳು ಅಂದರೆ ಯಾರು ಶಕ್ತಿಯಿಂದ ಕೂಡಿಕೊಂಡು ಭಗವಂತ ಮಲಗಿದ್ದಾನೆ ಅಂತಂದಾಗ ಏನರ್ಥ ಬರುತ್ತೆ ತನ್ನ ಶಕ್ತಿಯಿಂದ ಕೂಡಿಕೊಂಡು ಭಗವಂತ ಮಲಗಿದ್ದಾನೆ ಅಂತ ಅರ್ಥ ಬರ್ತದೆ ದೇವರು ತನ್ನ ಸಾಮರ್ಥ್ಯದಿಂದ ಕೂಡಿಕೊಂಡು ಮಲಗಿದ್ದಾನೆ ಒಂಚೂರು ಶಾಸ್ತ್ರೀಯ ವಿಚಾರ ಸ್ವಲ್ಪ ಕಠಿಣದಂತೆ ಇರಬಹುದೋ ಏನೋ ಆದರೂ ಹೇಳಿ ಬಿಡ್ತೇನೆ ಈಗ ಕೂಡಿಕೊಂಡು ಅಂತ ಒಂದು ಶಬ್ದ ಪ್ರಯೋಗ ಮಾಡ್ತೇವಲ್ಲ ಅವರಿಂದ ಕೂಡಿಕೊಂಡು ಇವರು ಬಂದರು ಅಂತ ಹೌದಾ ಸರಿ ಸ್ವಾಮಿಗಳು ಸ್ವಾಮಿಗಳಿಂದ ಕೂಡಿಕೊಂಡು ಬಂದರು ಅಂತ ಹೇಳ್ತೀರಾ ನಾನು ಒಬ್ಬನೇ ಬಂದದ್ದು ನಾನು ಬೇಡ ನಾನು ಸ್ವಾಮಿಗಳು ಅಂತ ಬೇಡ ನಾವು ನಾವೇ ನಾನು ನನ್ನಿಂದ ಕೂಡಿಕೊಂಡು ಬಂದಿದ್ದೇನೆ ಇವತ್ತು ರಾಜಾಂಗ ಯಾರ್ಯಾರು ಬಂದ್ರಿ ಅಂತ ಕೇಳಿದ್ರು ಅದಕ್ಕೆ ನಾನು ನನ್ನಿಂದ ಕೂಡಿಕೊಂಡು ಬಂದಿದ್ದೇನೆ ಅಂತ ನಾವೆಲ್ಲಾದರೂ ಹೇಳ್ತೇವಾ ಹಾಗಾದರೆ ಕೂಡಿಕೊಂಡು ಅಂತ ಒಂದು ಶಬ್ದ ಬಂತು ಅಂತಂದರೆ ಇಬ್ಬರು ಬೇರೆ ಬೇರೆ ಇರಬೇಕಲ್ಲ ಒಬ್ಬನನ್ನೇ ಹೇಳುವಾಗ ನನ್ನನ್ನು ನಾನು ಹೇಳುವಾಗ ನಾನು ನನ್ನಿಂದ ಕೂಡಿಕೊಂಡು ಬಂದೆ ಅಂತ ಹೇಳುವುದಿಲ್ಲಲ್ಲ ನಾನು ಬಟ್ಟೆಯಿಂದ ಕೂಡಿಕೊಂಡು ಬಂದೆ ಅಂತ ಹೇಳ್ಬೋದಲ್ವ ಯಾಕೆ ನಾನು ಬೇರೆ ಬಟ್ಟೆ ಬೇರೆ ಅಲ್ವ ಹಾಗಾದ್ರೆ ಯಾವಾಗ್ಲೂ ಕೂಡ ಕೂಡಿಕೊಂಡು ಒಂದೊಂದು ಶಬ್ದ ಪ್ರಯೋಗ ಮಾಡಿದರೆ ಅಲ್ಲಿ ಎರಡು ಪ್ರತ್ಯೇಕವಾಗಿ ಉಂಟು ಅಂತ ಅರ್ಥ ಅವರು ಮೇಜಿನಿಂದ ಕೂಡಿಕೊಂಡು ಬಂದರು ಪುಸ್ತಕದಿಂದ ಕೂಡಿಕೊಂಡು ಬಂದರು ಕುರ್ಚಿಯಿಂದ ಕೂಡಿಕೊಂಡು ಬಂದರು ಅಣ್ಣ ತಮ್ಮನಿಂದ ಕೂಡಿಕೊಂಡು ಬಂದರು ಅವರು ಅವರಿಂದ ಕೂಡಿಕೊಂಡು ಬಂದರು ಇಲ್ಲಲ್ಲ ನನ್ನಿಂದ ನನಗೆ ಅಭೇದ ಅಲ್ವೋ ಅಲ್ಲಿ ಅಂತಹ ಶಬ್ದ ಪ್ರಯೋಗ ಬರಬಾರ್ದಲ್ಲ ಕೂಡಿಕೊಂಡು ಅಂತ ಬರಬಾರ್ದಲ್ಲ ಇಲ್ಲಿ ನೋಡಿ ಈಗ ವೇದವ್ಯಾಸ್ತಿಯರ ಮಾತು ನೋಡಿ ಶಕ್ತಿಗಳಿಂದ ಕೂಡಿಕೊಂಡು ಮಲಗಿರತಕ್ಕಂಥ ಭಗವಂತ ಶಕ್ತಿಗಳಿಂದ ಕೂಡಿಕೊಂಡು ಮಲಗಿರುವ ಭಗವಂತನನ್ನು ವೇದಗಳು ಹೊಗಳಿದವು ಇಲ್ಲಿ ವೇದವ್ಯಾಸ್ಥೆಯ ಮಾತು ಶಕ್ತಿಗಳಿಂದ ಅಂದಾಗ ನಮಗೆ ಏನಾಗುತ್ತೆ ತನ್ನ ಶಕ್ತಿಯಿಂದ ಅಂತ ಅಲ್ವೋ ದೇವರು ತನ್ನ ಸಾಮರ್ಥ್ಯದಿಂದ ಕೂಡಿಕೊಂಡು ತನ್ನ ಶಕ್ತಿಯಿಂದ ಕೂಡಿಕೊಂಡು ಮಲಗಿದ್ದಾಗ ವೇದಗಳು ಹೊಗಳಿದವು ಏನರ್ಥ ಬಂತು ತನ್ನ ಸಾಮರ್ಥ್ಯದಿಂದ ಕೂಡಿಕೊಂಡು ದೇವರು ಮಲಗಿದ್ದಾನೆ ಅಂತಂದಾಗ ಏನರ್ಥ ಬಂತು ದೇವರು ಬೇರೆ ಅವನ ಶಕ್ತಿ ಬೇರೆ ಅಂತ ಅರ್ಥ ಬಂತ ಬಟ್ಟೆಯಿಂದ ಕೂಡಿಕೊಂಡು ನಾನು ಬಂದೆ ಅಂತಂದಾಗ ನಾನು ಬೇರೆ ಬಟ್ಟೆ ಬೇರೆ ಅಂತ ಅರ್ಥ ಬಂತ ಶಕ್ತಿಯಿಂದ ಕೂಡಿಕೊಂಡು ದೇವರು ಮಲಗಿದ್ದಾನೆ ಅಂತಂದಾಗ ದೇವರು ಬೇರೆ ಶಕ್ತಿ ಬೇರೆ ಅಂತ ಅರ್ಥ ಬಂತ ನಾನಾಸ್ತಿ ಕಿಂಚನ ವೇದ ಹೇಳ್ತಾ ಉಂಟು ದೇವರಿಗೆ ಅವನ ಗುಣಗಳಿಗೂ ಭೇದ ಭಾವ ತಿಳ್ಕೊಳ್ಬೇಡ ದೇವರು ಅಂತಂದ್ರೆ ಗುಣಗಳು ಗುಣಗಳು ಅಂತಂದ್ರೆ ದೇವರು ಅಲ್ಲಿ ಸಹ ಅಂತ ಶಬ್ದ ಪ್ರಯೋಗ ಮಾಡಬಾರದು ಕೂಡಿಕೊಂಡು ಅಂತ ಶಬ್ದ ಪ್ರಯೋಗ ಮಾಡಬಾರ್ದು ಹಾಗಾದ್ರೆ ಏನರ್ಥ ಪ್ರಯೋಗ ಮಾಡಿದ್ದಾರೆ ಹಾಗಾದರೆ ಶಕ್ತಿ ಅಂದರೆ ಯಾರು ದೇವರ ಶಕ್ತಿ ಅಲ್ಲ ಮತ್ತೆ ಯಾರದು ಶಕ್ತಿ ಅಂತಂದ್ರೆ ಯಾರು ಶಕ್ತಿ ಅಂದರೆ ಶ್ರೀ ಭೂ ದುರ್ಗ ಶ್ರೀಭೂ ದುರ್ಗಗಳಿಂದ ಕೂಡಿಕೊಂಡು ಮಲಗಿರತಕ್ಕಂತಹ ಭಗವಂತನನ್ನು ವೇದಾಭಿಮಾನಿ ದೇವತೆಗಳು ಹೊಗಳಿದವು ಪ್ರಳಯಕಾಲ ದೇವರು ಮಲಗಿದ್ದಾನೆ ನಾವು ಸಾಮಾನ್ಯವಾಗಿ ಆಲದೆಲೆಯ ಮೇಲೆ ಮಲಗಿದ ಶಿಶುವೆ ಅಂತಂತೇವೆ ನಮಗೆ ಆಲದೆಲೆ ಒಂದು ತೋರುತ್ತೆ ಮತ್ತೆ ಹೇಗೆ ತೋರುತ್ತೆ ಅಂದ್ರೆ ಮತ್ತೆ ಆ ಕತ್ತಲು ತೋರುತ್ತೆ ದುರ್ಗಾ ರೂಪದಲ್ಲಿ ಲಕ್ಷ್ಮಿ ಕ ಕತ್ತಲೆ ರೂಪದಲ್ಲಿ ಇದ್ದಾಳೆ ನೀರಿನ ರೂಪದಲ್ಲಿ ಲಕ್ಷ್ಮಿ ಇದ್ದಾಳೆ ವಟಪತ್ರ ರೂಪದಲ್ಲಿ ಲಕ್ಷ್ಮಿ ಇದ್ದಾಳೆ ಅಂತ ಹೀಗೆಲ್ಲ ನಮಗೆ ತೋರುತ್ತಲ್ವೋ ಇದು ಇರಲಿ ಇದೊಂದು ರೀತಿಯಲ್ಲಿ ಇರಲಿ ಆದರೂ ಶಾಸ್ತ್ರಕಾರರು ಇನ್ನೂ ಅಂತಾರೆ ಮೂರು ರೂಪಗಳಿಂದ ಮೂರು ಶಕ್ತಿಗಳಿಂದ ಶ್ರೀ ಭೂ ದುರ್ಗಾ ಎನ್ನತಕ್ಕಂತಹ ಮೂರು ರೂಪಗಳ ಜೊತೆಗೆ ಆ ಮೂರು ರೂಪಗಳನ್ನು ಶಬ್ದ ಪ್ರಯೋಗ ಮಾಡುವಾಗ ಶ್ರೀ ಭೂ ದುರ್ಗಾ ಅಂತಲ್ಲ ವೇದ ಪ್ರಯೋಗ ಮಾಡಿದ ಮೂರು ರೂಪಗಳನ್ನು ಒಟ್ಟಿಗೆ ಶಕ್ತಿ ಅನ್ನೋ ಶಬ್ದದಿಂದ ಪ್ರಯೋಗ ಮಾಡಿದ್ದಾರೆ ಶಕ್ತಿಗಳಿಂದ ಕೂಡಿಕೊಂಡು ಮಲಗಿರತಕ್ಕಂತಹ ಭಗವಂತನನ್ನು ವೇದಗಳು ತಾವು ಹೊಗಳಿದವು ಸೃಷ್ಟಿಕಾಲ ಬಂದಾಗ ವೇದಗಳು ಹೊಗಳಿದವು ಅದು ಯಾಕೆ ಅವಳನ್ನು ಶಕ್ತಿ ಎನ್ನುವ ಶಬ್ದದಿಂದ ಕರೆದರು ಅದಕ್ಕೆ ಮತ್ತೆ ಅರ್ಥ ಬರೆಯುವಾಗ ಶ್ರೀಭೂ ದುರ್ಗಾ ಅಂತಲೇ ಬರೀತಾರೆ ಶ್ರೀಭೂ ಮೂರು ದುರ್ಗಾ ರೂಪದಿಂದ ಕೂಡಿಕೊಂಡು ಮಲಗಿದ್ದ ಅಂತಲೇ ಬರೀತಾರೆ ಆದರೆ ವೇದವ್ಯಾಸ್ತೆಯರು ಮಾತ್ರ ಮೂಲದಲ್ಲಿ ಹೇಳುವಾಗ ಶಕ್ತಿಗಳಿಂದ ಕೂಡಿಕೊಂಡು ಮಲಗಿರುವ ಭಗವಂತ ಯಾರು ಹೊಗಳಿದ್ದು ಶ್ರುತಯ ವೇದಗಳು ವೇದಕ್ಕೆ ಅಭಿಮಾನಿನಿ ಯಾರು ವೇದಕ್ಕೆ ಅಭಿಮಾನಿನಿ ಲಕ್ಷ್ಮಿ ಲಕ್ಷ್ಮಿ ಎಷ್ಟು ಲಕ್ಷ್ಮಿ ಒಬ್ಬಳೆ ನಾರಾಯಣನು ಒಬ್ಬ ಲಕ್ಷ್ಮಿಯ ಒಬ್ಬಳು ಹಾಗಾದರೆ ಲಕ್ಷ್ಮಿ ಒಬ್ಬಳಿರುವಾಗ ಮತ್ತೆ ಶ್ರುತಯ ಅಂತ ಹೇಗೆ ಹೇಳಿದ್ರು ಬಹುವಚನ ಹೇಗೆ ಪ್ರಯೋಗ ಮಾಡಿದ್ರು ಅದಕ್ಕಂದ್ರು ಸಮಸ್ತ ವೇದಗಳಿಗೆ ಲಕ್ಷ್ಮಿ ಅಭಿಮಾನಿನಿ ಆದರೆ ಆ ಲಕ್ಷ್ಮಿ ಎಷ್ಟು ರೂಪದಲ್ಲಿ ಅಭಿಮಾನಿನಿ ಗೊತ್ತಾ ವೇದದಲ್ಲಿ ಎಷ್ಟು ಸಾಲುಗಳು ಉಂಟೋ ಒಂದೊಂದು ಸಾಲಿಗೆ ಲಕ್ಷ್ಮಿ ಒಂದೊಂದು ರೂಪದಿಂದ ಅಭಿಮಾನಿನಿಯಾಗಿ ನಿಂತಿದ್ದಾಳೆ ಸಮಸ್ತ ವೇದಕ್ಕೆ ಲಕ್ಷ್ಮಿ ಅಭಿಮಾನಿನಿ ಹೌದು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ಅಷ್ಟೂ ಬೇಡ ಶಬ್ದ ರಾಶಿಗಳಿಗೆ ಲಕ್ಷ್ಮಿ ಅಭಿಮಾನಿನಿ ಒಂದು ಉಪನಿಷದ್ ಭಾಗಕ್ಕೆ ಲಕ್ಷ್ಮೀ ಅಭಿಮಾನಿ ಅಭಿಮಾನಿನ ರೂಪ ಒಂದು ವೈದಿಕ ಭಾಗಕ್ಕೆ ಮತ್ತೊಂದು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ಅದಕ್ಕೂ ಅಭಿಮಾನಿನಿ ಮತ್ತೊಂದು ನೋಡಿ ಸಮಸ್ತ ಶಬ್ದ ರಾಶಿಗಳಿಗೆ ಒಂದು ರೂಪ ಅದನ್ನು ವಿಭಾಗ ಮಾಡಿ ಪೌರುಷೇಯ ಅಪೌರುಷೇಯ ಅಂತ ವಿಭಾಗ ಮಾಡಿ ಪೌರುಷೇಯಕ್ಕೆ ಅಭಿಮಾನಿನಿ ಒಂದು ರೂಪ ಅಪೌರುಷೇಯಕ್ಕೆ ಅಭಿಮಾನಿನಿ ಒಂದು ರೂಪ ಅಪೌರುಷೇಯದನ್ನು ವಿಭಾಗ ಮಾಡಿ ಅಪೌರುಷೇಯದಲ್ಲಿಯೂ ಕೂಡ ಯಾವುದು ಉಪನಿಷದ್ ಭಾಗಕ್ಕೆ ಒಂದು ರೂಪ ಆಮೇಲೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವೇದ ಎನ್ನುವುದಕ್ಕೆ ಮತ್ತೊಂದು ರೂಪ ಪೌರುಷೇಯವನ್ನು ವಿಭಾಗ ಮಾಡಿ ಪೌರುಷಯದಲ್ಲಿ ವೇದ ಮಾಡಿರತಕ್ಕಂಥದ್ದಕ್ಕೆ ಒಂದು ಅಭಿಮಾನಿನಿ ಒಂದು ರೂಪ ಇತರ ಋಷಿಗಳು ಮಾಡಿದ್ದಕ್ಕೆ ಮತ್ತೊಂದು ರೂಪ ಅಲ್ಲಿ ಪುನಃ ವಿಭಾಗ ಮಾಡಿ ಹೀಗೆ ಮಾಡ್ತಾ 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 ಎಲ್ಲಿ ತನಕ ಬರುತ್ತೆ ಗೊತ್ತಾ ಒಂದೊಂದು ವಾಕ್ಯಕ್ಕೆ ಒಂದೊಂದು ಶ್ಲೋಕಕ್ಕೆ ಲಕ್ಷ್ಮಿ ಒಂದೊಂದು ರೂಪದಿಂದ ಅಭಿಮಾನಿನಿಯಾಗಿ ನಿಂತಿದ್ದಾಳೆ ಆ ಒಂದೊಂದು ಶ್ಲೋಕದಲ್ಲಿಯೂ ಕೂಡ ನಾಲ್ಕು ಪಾದ ಅಂತ ಉಂಟಾ ಒಂದು ಶ್ಲೋಕ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೆ ನಾಲ್ಕು ಪಾದಗಳು ಸೇರಿದಾಗ ಒಂದು ಶ್ಲೋಕ ಅಂತ ತಾನೆ ಒಂದು ಶ್ಲೋಕಕ್ಕೆ ಲಕ್ಷ್ಮಿದ್ದು ಒಂದು ರೂಪ ಒಂದು ಶ್ಲೋಕದಲ್ಲಿ ನಾಲ್ಕು ಪಾದಗಳಿಗೆ ಲಕ್ಷ್ಮಿದ್ದು ನಾಲ್ಕು ರೂಪಗಳು ಆ ಪುನಃ ಒಂದು ಪಾದದಲ್ಲಿ ಕೂಡ ಎಷ್ಟು ಪದಗಳುಂಟು ಅದಕ್ಕೆ ಲಕ್ಷ್ಮಿದ್ದು ಒಂದೊಂದು ರೂಪ ಆ ಒಂದೊಂದು ಪದದಲ್ಲಿಯೂ ಕೂಡ ಎಷ್ಟು ಅಕ್ಷರಗಳುಂಟು ಅದಕ್ಕೆ ಲಕ್ಷ್ಮಿದ್ದು ಒಂದೊಂದು ರೂಪ ಯಾಕೆ ಇದು ಯಾಕೆ ಇದು ಅಂತಂದರೆ ಸಮೂಹಾತ್ಮಕವಾಗಿ ಹೊಗಳುವುದು ಒಂದು ರೀತಿ ಬಿಡಿಸಿ ಬಿಡಿಸಿ ಹೊಗಳುವುದು ಮತ್ತೊಂದು ರೀತಿ ಭಾಗವತ ಉಪನ್ಯಾಸ ಅಲ್ವೋ ಎಷ್ಟು ದಿವಸದಲ್ಲಿ ಪ್ರೋಷ್ಠಪದಿ ಎಷ್ಟು ದಿವಸ ಹದಿನೈದು ದಿವಸದಲ್ಲಿ ಭಾಗವತದ ಉಪನ್ಯಾಸ ಅದರಲ್ಲಿ ಸ್ವಾಮಿಗಳದ್ದು ರಜೆ ಎಷ್ಟು ಗೊತ್ತಿಲ್ಲ ಆ ರಜೆಯನ್ನೆಲ್ಲ ತೆಗೆದು ಮತ್ತೆ ಎಷ್ಟು ದಿವಸ ಉಳಿಯುತ್ತೆ ಉಪನ್ಯಾಸಕ್ಕೆ ಗೊತ್ತಿಲ್ಲ ಸರಿ ಆ ಉಳಿದ ಅಷ್ಟು ದಿವಸದಲ್ಲಿ ಭಾಗವತನ ಹೇಳಲಿಕ್ಕೆ ಸಾಧ್ಯ ಆಗುತ್ತಾ ಇಲ್ಲ ಮತ್ತೇನು ಮಾಡೋದು ಭಾಗವತ ಅಂತ ಅನ್ನೋದು ಉಪನ್ಯಾಸ ಶುರು ಮಾಡೋದು ಅಲ್ಲಿಂದ ಇಲ್ಲಿಂದ ಚಾರು ಚೂರು ತೆಗೆಯುವುದು ಭಾಗವತ ಅಂತ ಉಪನ್ಯಾಸ ಮಾಡೋದು ಇದು ಒಂದು ಇನ್ನು ನಿಮಗೂ ಪುರುಸೋದುಂಟು ನಮಗೂ ಕೆಲಸ ಇಲ್ಲ ಇಂಥ ಸಂದರ್ಭದಲ್ಲಿ ಇಬ್ಬರು ಎಲ್ಲರನ್ನು ಸೇರಿಸಿ ಕೂಡಿಸೋದು ನೀವು ಬರ್ತೀರಿ ಹೋಗ್ತೀರಿ ಅಡ್ಡಿ ಇಲ್ಲ ನಾನಂತೂ ನಿತ್ಯ ಆವಾಗ ಆವಾಗ ಹೇಗೆ ಆವಾಗ ಹೇಗೆ ಅಂತಂದರೆ ಪ್ರತಿಯೊಂದು ಶ್ಲೋಕವನ್ನು ಕೂಡ ಬಿಡಿಸಿ ಬಿಡಿಸಿ ಉಪನ್ಯಾಸ ಅದೊಂದು ಕ್ರಮ ಉಂಟ ಹಾಗಾದರೆ ಉಪನ್ಯಾಸದಲ್ಲಿ ನಾನಾ ಕ್ರಮಗಳು ಉಂಟಲ್ಲ ಪ್ರತಿ ಶ್ಲೋಕವನ್ನು ಕೂಡ ಪ್ರತಿಯೊಂದು ಶಬ್ದವನ್ನು ಕೂಡ ಬಿಡಿಸಿ ಬಿಡಿಸಿ ಹೇಳತಕ್ಕಂಥ ಒಂದು ಕ್ರಮ ಉಂಟಲ್ಲ ಇಡೀ ಭಾಗವತನು ಒಟ್ಟಿಗೆ ಹೇಳಿ ಯಾರೋ ಹೇಳಿದ್ದುಂಟು ಸ್ವಾಮಿ ಈಗ ಒಂದು ನಿಮಿಷದಲ್ಲಿ ಭಾಗವತ ಉಪನ್ಯಾಸ ಆಗಬೇಕು ಸಾಧ್ಯ ಅಂತಂದ್ರೆ ಓ ಖಂಡಿತ ಅಂತ ಏನಂದ್ರೆ ಭಾಗವತ ಮುಗಿದೋಯ್ತು ಹಾಗೂ ಆಗುತ್ತಲ್ಲ ಜನ್ಮಾರ್ಸ್ಯತಃ ಒಂದು ಶ್ಲೋಕ ಹಿಡ್ಕೊಂಡು ಮಾಡಲಿಕ್ಕೂ ಬರುತ್ತಲ್ಲ ಅದೇ ರೀತಿಯಲ್ಲಿ ಲಕ್ಷ್ಮಿ ತಾನು ಎಲ್ಲವನ್ನೂ ಸೇರಿಸಿಕೊಂಡು ಒಮ್ಮೆ ದೇವರನ್ನು ಹೊಗಳಿದ್ರಂತೆ ಆಮೇಲೆ ಅವಳಿಗೆ ಅದನ್ನು ಬಿಡಿಸಿ ಬಿಡಿಸಿ ದೇವರನ್ನು ಹೊಗಳಬೇಕು ಅಂತ ತೋರಿತಾನೆ ಅದಕ್ಕೋಸ್ಕರ ಏನು ಮಾಡಿದ್ರು ಎಲ್ಲ ವಿಭಾಗ ವಿಭಾಗ ಮಾಡಿ ಪ್ರತಿಯೊಂದಕ್ಕೂ ಕೂಡ ತನ್ನ ಒಂದೊಂದು 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 ರೂಪವನ್ನಿಟ್ಟು ಆ ಒಂದೊಂದು ರೂಪದಿಂದಲೂ ಕೂಡ ಎಲ್ಲ ದೇವರನ್ನು ಹೊಗಳುವುದು ಹೊಗಳುವುದು ಹೊಗಳ ಹಾ ಇದೊಂದು ಸ್ಕಂದ ನೀವು ಹೇಳಿ ಇದೊಂದು ಸ್ಕಂದ ನೀವು ಹೇಳಿ ಒಂದು ಸ್ಕಂದ ನಾನು ಹೇಳ್ತೇನೆ ಇನ್ನೊಂದು ಸ್ಕಂದ ಅವ್ರು ಹೇಳ್ತಾರೆ ಆವಾಗ ಎಲ್ಲ ಭಾಗವತನ ಆಯ್ತಲ್ಲ ವಿಷದವಾಗಿ ಎಲ್ಲಾ ಭಾಗವತನ ಹೇಳಲಿಕ್ಕಾಗುತ್ತಲ್ಲ ಅದೇ ರೀತಿ ಲಕ್ಷ್ಮಿ ಒಂದೊಂದು ಅಕ್ಷರಕ್ಕೂ ಒಂದೊಂದು ಶಬ್ದಕ್ಕೂ ಒಂದೊಂದು ಪಾದಕ್ಕೂ ಒಂದೊಂದು ಶ್ಲೋಕಕ್ಕೂ ಒಂದೊಂದು ಗ್ರಂಥಕ್ಕೂ ಲಕ್ಷ್ಮಿ ತಾನು ಒಂದೊಂದು ರೂಪದಿಂದ ಅಭಿಮಾನಿನಿಯಾಗಿ ನಿಂತು ದೇವರನ್ನು ಹೊಗಳಿಕ್ಕೆ ತೊಡಗಿದ್ದಾಳೆ ಆ ದೃಷ್ಟಿಯಲ್ಲಿ ವೇದವ್ಯಾಸ್ತಿಯಂದ್ರು ಶ್ರೋತಯಹ ಅಂತ ಬಹುವಚನ ಪ್ರಯೋಗ ಮಾಡಿದ್ರು ಲಕ್ಷ್ಮಿ ಅಷ್ಟೂ ರೂಪಗಳನ್ನು ತೆಗೆದುಕೊಂಡು ಈ ದಿವಸ ಭಗವಂತನದ್ದು ಎಂಬತ್ತೇಳುವರೆ ವರ್ಷ ಪ್ರಳಯ ಕಾಲ ಮುಗಿದಾಗ ತಾನು ಉಳಿದ ಸಮಯದಲ್ಲಿ ದೇವರನ್ನು ಸೃಷ್ಟಿಗೆ ಎಬ್ಬಿಸುವುದಕ್ಕೋಸ್ಕರ ಸ್ತೋತ್ರ ಮಾಡ್ತಾ ಇದ್ದಾಳೆ ಎಂಬಲ್ಲಿ ಗಿಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ ಐದು ಗಂಟೆಗೆ ಪುನಃ ಸೇರೋಣ ಇಲ್ಲಿವರೆಗೆ ಶ್ರೀಮದ್ ಭಾಗವತ ಪ್ರವಚನದ ಮೂಲಕ ನಮ್ಮನ್ನ ಅನುಗ್ರಹಿಸಿರುವಂತಹ ಪರಮ ಪೂಜ್ಯ ಶ್ರೀಪಾದರಿಗೆ ಪರ್ಯಾಯ ಮಠದ ಪರವಾಗಿ ಸಾಷ್ಟಾಂಗ ಪ್ರಣಾಮಪೂರ್ವಕ ಧನ್ಯವಾದನ ಹೇಳ್ತಾ శ్రోత్రందకు ధన్యవాదాలు హేత ఇవతిన ధార్మిక ప్రవచన కార్యక్రమకి మంగళవంతే శ్రీకృష్ణ అర్పణ